ನಮಸ್ತೆ ಗುರುಗಳೇ. ನಮಸ್ಕಾರ ಸರ್. ನಮಸ್ತೆ. ಅವರೇ ಮ್ಯೂಟ್ ಮಾಡಿದ್ರು ಇಲ್ಲ, ಅವನಿಗೆ ಮಾಡಿದ್ದಾರೆ ಮ್ಯೂಟು. ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇದೀಯಾ? ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ. ಐದೂವರೆ ಕಳೀತು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಶ್ರೀಧರ್ ಶಾಸ್ತ್ರಿ ಅವರಿದ್ದಾರಾ? ಶ್ರೀಧರ್ ಶಾಸ್ತ್ರಿ ಶ್ರೀಧರ ಶಾಸ್ತ್ರಿ ಅವರು ಕಾಣ್ತಾ ಇಲ್ಲ. ಬಂದರು ಬಂದರು. ಶ್ರೀಧರ ಶಾಸ್ತ್ರಿ ಇದ್ದಾರಾ? ಸರಿ, ಈಗ ನಾವು ಮೆಲ್ಲಗೆ ಶುರು ಮಾಡಬಹುದು ಅಂತ ಕಾಣ್ತದೆ. ನಮ್ಮಲ್ಲಿ ಹಲವರು ಇವತ್ತು ಗೀತಾ ಜಯಂತಿಯ ನಿಮಿತ್ತ ಸಂಸ್ಕೃತದಲ್ಲಿ ತಾವೇ
ಬರದಂತಹ ಸಂಸ್ಕೃತದಲ್ಲಿನ ಗೀತೆಯ ಸಂದೇಶವನ್ನ ಹೇಳಲಿಕ್ಕಿದ್ದಾರೆ. ಅದನ್ನೆಲ್ಲ ಕೇಳುವ ಮೊದಲು ಈಗ ನಾವು ಗೀತಾ ಸ್ತುತಿಯನ್ನ ಆರಂಭ ಮಾಡಿ ನಮ್ಮೆಲ್ಲರ ಪುಸ್ತಕದಲ್ಲಿರಬಹುದಾದಂಥ ಭಗವದ್ಗೀತೆಯ ಸ್ತೋತ್ರವನ್ನ ಶುರು ಮಾಡೋಣ. ಓಂ ಅಸ್ಯ ಶ್ರೀ ಶ್ರೀಮದ್ ಭಗವದ್ಗೀತಾ ನಯನಂ ಛಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಯನಂ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯಏವ ಚ ನಿತ್ಯಸರ್ವಗತಸ್ಥಾಣು ಅಚಲೋಯಂ ಸನಾತನಃ ಪಶ್ಯ ಮೇ ಪಾರ್ಥ ರೂಪಾಣಿ ಸತ್ಯಶೋಧ ಸಹಸ್ರಶ ಇತಿ. ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತಾನಿ ಚ ಇತಿ ಅಸ್ತ್ರಾಯ ಪಟ ಕೃಷ್ಣ ಪ್ರೀತ್ಯರ್ಥೇ ಪಾಠೇ ವಿನಿಯೋಗಃ. ನಿಮ್ಮೆಲ್ಲರ ಪುಸ್ತಕದಲ್ಲಿದೆ, ಹಾಗಾಗಿ ನೀವು ಕೂಡ ನನ್ನ ಜೊತೆಗೆ ಈ ಗೀತೆಯ ಆರಂಭದ ಪ್ರಾರ್ಥನಾ ಶ್ಲೋಕಗಳನ್ನು ಹೇಳಬೇಕಾಗಿ ವಿನಂತಿ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಪನು ಸಂಧದಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೈಕ ಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭೀಷ್ಮದ್ರೋಣತಟಾ ಜಯದ್ರಥಜಲಾ ಗಾಂಧಾರ ನೀಲೋತ್ಪಲಾ ಶಲ್ಯಗ್ರಾಹವತೀ ಕೃಪೇಣ ವಹನೀ ಕರ್ಣೇನ ವೇಲಾಕುಲಾ ಅಶ್ವತ್ಥಾಮ ವಿಕರ್ಣ ಘೋರಮಕರಾ ದುರ್ಯೋಧನಾವರ್ತಿನೀ ಸೋತ್ತೀರ್ಣಾ ಖಲು ಪಾಂಡವೈರಣನದೀ ಕೈವರ್ತಕಃ ಕೇಶವಃ ಪಾರಾಶರ್ಯವಚಃ ಸರೋಜಮಮಲಂ ಗೀತಾರ್ಥಗಂಧೋತ್ಕಟಂ ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತಂ ಲೋಕೇ ಸಜ್ಜನ ಷಟ್ಪದೈರಹರಃ ಪೇಪೀಯಮಾನಂ ಮುದಾ ಭೂಯಾದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಅಥ ಗೀತಾ ಮಹಾತ್ಮ್ಯಂ. ಈ ಸ್ತೋತ್ರ ಆದ್ಮೇಲೆ ಗೀತೆಯ ಮಹಾತ್ಮ್ಯವನ್ನು ಹೇಳ್ತಕ್ಕಂತ ಕೆಲವು ಶ್ಲೋಕಗಳಿದೆ. ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋ ಪದಮವಾಪ್ನೋತಿ ಭಯಶೋಕಾದಿ ವರ್ಜಿತಃ. ಭಯಶೋಕಾದಿಗಳನ್ನು ಬಿಟ್ಟು ವಿಷ್ಣುವಿನ ಪದವನ್ನ ಪಡಿತಾನೆ ಯಾರು ಪ್ರಯತ್ನ ಪಟ್ಟು ಗೀತಾಶಾಸ್ತ್ರವನ್ನ, ಪುಣ್ಯಮಯವಾದ ಗೀತಾಶಾಸ್ತ್ರವನ್ನ ಯಾರು ಪಠನ ಮಾಡ್ತಾರೆ ಅವರಿಗೆ ವಿಷ್ಣು ಪದ ಸಿಗ್ತದೆ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ
ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಗೀತಾಧ್ಯಯನವನ್ನ ಯಾರು ನಿತ್ಯ ಮಾಡ್ತಾ ಇರ್ತಾರೆ, ಪ್ರಾಣಾಯಾಮವನ್ನು ಯಾರು ಚೆನ್ನಾಗಿ ಮಾಡ್ತಾರೆ, ಪ್ರಾಣಾಯಾಮ ಪರರಾಗಿರ್ತಾರೆ, ಅವರಿಗೆ ಪೂರ್ವಜನ್ಮದಿಂದ ಮಾಡಿದ ಪಾಪಗಳ ಫಲವು ಕೂಡ ಫಲಿಸದೆ ಆ ಪಾಪವು ನಾಶವಾಗ್ತದೆ. ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂ ಭಸಿ ಸ್ನಾನಂ ಸಂಸಾರ ಮಲನಾಶನಂ. ಮನುಷ್ಯರೆಲ್ಲರೂ ಕೂಡ ನಾವು ಪ್ರತಿ ದಿವಸ ಮಲ ನಿರ್ಮೋಚನೆ ಮಾಡ್ತೇವೆ. ನಿನ್ನೆ ತಿಂದದ್ದೆಲ್ಲ ಇವತ್ತು ಬೆಳಿಗ್ಗೆ ಕಕ್ಕಸ್ನಲ್ಲಿ ಹೋಗಿ ಬಿಡ್ಬೇಕಂತ ಹೋಗ್ತೇವೆ, ಮೂತ್ರ ಮಾಡ್ತೇವೆ. ಹಾಗೆಯೇ ಇದು ದೇಹದ ಒಳಗಿನ ಕಶ್ಮಲಗಳನ್ನು ಕಳ್ಕೊಳ್ಳಿಕ್ಕೆ, ದೇಹದ ಹೊರಗಿನ ಕಶ್ಮಲ ಕಳ್ಕೊಳ್ಳಿಕ್ಕೆ ಸ್ನಾನ ಮಾಡ್ತೇವೆ. ಜಲ ಸ್ನಾನಂ ದಿನೇ ದಿನೇ ಪ್ರತಿ ದಿವಸ ಇದನ್ನು ಮಾಡ್ತೇವೆ. ಹಾಗೆಯೇ ಪ್ರತಿ ದಿವಸವೂ ಭಗವದ್ಗೀತೆಯನ್ನು ಓದಿದ್ರೆ ಸಕೃದ್ಗೀತಾಂಭಸಿ ಸ್ನಾನಂ, ಪ್ರತಿ ದಿವಸವೂ ಕೂಡ ಭಗವದ್ಗೀತೆ ಎಂಬ ಅಂಬಸಿ ಸಾಗರದಲ್ಲಿ ಸಮುದ್ರದಲ್ಲಿ ನದಿ ನೀರಿನಲ್ಲಿ ಸ್ನಾನ ಮಾಡಿದ್ರೆ, ನೀರಿನಲ್ಲಿ ಅಂಬ ಅಂದ್ರೆ ನೀರು, ಅಂಬಸಿ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಸಂಸಾರ ಮಲನಾಶನಂ. ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕರ್ಮಕ್ಕೆ ತಕ್ಕ ಹಾಗೆ ಈ ಸಂಸಾರ ಕಟ್ಕೊಂಡಿದ್ದೇವೆ, ಈ ಸಂಸಾರದಲ್ಲಿ ಬಿದ್ದಿದ್ದೇವೆ, ಈ ಸಂಸಾರದ ಮಲನಾಶವಾಗಿ ಬಿಡ್ತದೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ ವಿನಿಸ್ಮೃತ ವಿನಿಸ್ಮೃತ. ಗೀತಾ ಸುಗೀತಾ ಕರ್ತವ್ಯ, ಗೀತಾ ಎಂಬುದು ಸುಗೀತೆ, ಒಳ್ಳೆಯ ಗೀತೆ ಇದು. ಇದನ್ನು ನಿತ್ಯವೂ ಕೂಡ ನಾವು ಹೇಳಬೇಕು, ಮಾಡಬೇಕು, ನಿತ್ಯವೂ ಗೀತಾಸ್ತುತಿ ಮಾಡಬೇಕು. ಗೀತೆಯನ್ನು ಯಾರು ಪಠನ ಮಾಡ್ತಾರೆ ಅವರಿಗೆ ಕಿಮನ್ಯೈ ಶಾಸ್ತ್ರ ವಿಸ್ತರೈಹಿ, ಇನ್ನೂ ವಿಸ್ತಾರವಾಗಿರುವ ಅನೇಕ ಶಾಸ್ತ್ರಗಳಿವೆಯಲ್ಲ, ಆ ಯಾವ ಶಾಸ್ತ್ರದಿಂದವೂ ಯಾವ ಶಾಸ್ತ್ರವೂ ಅಗತ್ಯವಿಲ್ಲ. ಯಾ ಸ್ವಯಂ ಪದ್ಮನಾಭಸ್ಯ, ಪದ್ಮನಾಭನಾಗಿರ್ತಕ್ಕಂಥ ಮಹಾವಿಷ್ಣುವಿನಿಂದಲೇ ಬಂದದ್ದು. ಮುಖ ಪದ್ಮಾದ್ವಿ ನಿಸೃತ, ಆ ಮಹಾವಿಷ್ಣುವಿನ ಮುಖ ಎಂಬ ಪದ್ಮದಿಂದ ಯಾವುದು ಬಂತೋ ಅಂತಹ ಈ ಗೀತೆಯನ್ನು ಸುಗೀತಾ ಪ್ರತಿ ದಿವಸವೂ ಕೂಡ ನಾವು ಚೆನ್ನಾಗಿ ಆಡಬೇಕು, ಚೆನ್ನಾಗಿ ಹೇಳಬೇಕು. ಭಾರತಾಮೃತ ಸರ್ವಸ್ವಂ ವಿಷ್ಣುರ್ವಕ್ತ್ರಾದ್ವಿ ನಿಸೃತಂ ಗೀತಾ ಗಂಗೋದ ಕಂಪಿತ್ವಾ ಪುನರ್ಜನ್ಮನ ವಿದ್ಯತೆ. ಭಾರತ ಮಹಾಭಾರತವೆಂಬ ಅಮೃತ, ಮಹಾಭಾರತವೆಂಬ ಅಮೃತದ ಸರ್ವಸ್ವ. ವಿಷ್ಣುರ್ವಕ್ತ್ರಾದಿ, ವಿಷ್ಣುವಿನ ವಕ್ತ್ರ ಅಂದ್ರೆ ಮುಖ, ವಿಷ್ಣುವಿನ ಮುಖದಿಂದ ನಿಸೃತಂ ಬಂದಿರತಕ್ಕಂಥ, ವಿಷ್ಣುವಿನ ಮುಖದಿಂದ, ಶ್ರೀಕೃಷ್ಣ ರೂಪದ ವಿಷ್ಣುವಿನ ಮುಖದಿಂದ, ಬಾಯಿಂದ ಹೊರಹೊಮ್ಮಿರ್ತಕ್ಕಂಥ ಈ ಭಗವದ್ಗೀತೆ ಏನಿದೆ ಇದು ಮಹಾಭಾರತದಲ್ಲಿದೆ. ಮಹಾಭಾರತದ ಭಾರತದ ಅಮೃತ ಸರ್ವಸ್ವ ಇದು, ಅಮೃತ ಸಾರ ಇದು, ವಿಷ್ಣುವಿನ ಮುಖದಿಂದ ಬಂದಿದೆ ಗೀತಾ ಎಂಬತಕ್ಕಂಥ. ಇದು ಗಂಗೋದಕ, ಇದು ಗಂಗಾಜಲ. ಇದನ್ನ ಕುಡಿದ ಮೇಲೆ ಯಾರು ಗೀತೆ ಎಂಬ ಗಂಗೋದಕವನ್ನ ಕುಡಿತಾರೆ ಅವರಿಗೆ ಪುನರ್ಜನ್ಮನ ವಿದ್ಯತೆ, ಪುನರ್ಜನ್ಮವೇ ಇಲ್ಲ ಅವರಿಗೆ, ಮುಕ್ತಿ ಖಾತ್ರಿ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹಿತ್ ಮಹತ್, ದುಗ್ಧಂ ಗೀತಾಮೃತಂ ಮಹತ್, ದುಗ್ಧಂ ಗೀತಾಮೃತಂ ಮಹತ್. ಸರ್ವ ಉಪನಿಷತ್ತುಗಳು, ದಶೋಪನಿಷತ್ತು ಏನಿದೆ, ಈ ಎಲ್ಲ ಉಪನಿಷತ್ತುಗಳು ಕೂಡ ಹಸುಗಳು. ಸರ್ವೋಪನಿಷದೋ ಗಾವ ದೋಗ್ಧ, ಹಸುಗಳು ಅಂದ್ಮೇಲೆ ಹಾಲು ಕರಿಬೇಕಲ್ಲ, ಯಾರು? ಗೋಪಾಲ ನಂದನ, ಕೃಷ್ಣನೇ ಹಾಲು ಕರೆದು ಕೊಡುವವನು. ಪಾರ್ಥೋ ವತ್ಸ, ಹಾಗಾದ್ರೆ ಹಾಲು ಕರಿಬೇಕಾದ್ರೆ ಅಲ್ಲಿ ಒಂದು ಕರು ಬೇಕಾಗುತ್ತೆ, ಆ ಕರು ಯಾರು? ಅರ್ಜುನನೇ ಕರು. ಸುಧೀರ್ ಭೋಕ್ತ, ಯಾರು? ಸುಧೀ ಅಂದ್ರೆ ಸಜ್ಜನರಾಗಿರ್ತಕ್ಕಂತ, ಈ ತಿಳಿಯಬೇಕು ಗೀತೆಯನ್ನ ತಿಳಿದಿರ್ತಕ್ಕಂಥ ನಾವು ನೀವೇನಿದ್ದೇವೆ, ನಾವು ಭೋಕ್ತೃಗಳು, ಅದನ್ನ ಕುಡಿಯುವಂತಹ, ಆ ಹಾಲನ್ನು ಕುಡಿತಕ್ಕಂತಹ ಪುಣ್ಯವಂತರು. ಹಾಗಾದ್ರೆ ಗೀತಾಮೃತ ಮಹತ್ ಮೃತ, ಗೀತಾಮೃತಂ, ಗೀತ ಎಂಬ ಅಮೃತವೇ, ಈ ಮಹತ್ತರವಾದ ಅಮೃತವೇ ಗೀತೆ, ಭಗವದ್ಗೀತೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ,
ದೇವಕಿ ಪುತ್ರನಾಗಿರ್ತಕ್ಕಂಥ ಕೃಷ್ಣನು ಕೊಟ್ಟಿರ್ತಕ್ಕಂಥ ಗೀತೆ ಏನಿದೆ, ಇದು ಏಕಂ ಶಾಸ್ತ್ರಂ, ಇದು ಒಂದೇ ಶಾಸ್ತ್ರ. ದೇವೋ ಏಕೋ ದೇವೋ ದೇವಕಿ ಪುತ್ರ ಏವ, ಒಬ್ಬನೇ ದೇವ ಸಾಕು ದೇವಕಿ ಪುತ್ರನಾಗಿರ್ತಕ್ಕಂಥ ಕೃಷ್ಣನ್. ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಹಾಗಾದ್ರೆ ಮಂತ್ರ ಯಾವುದು, ಅವನ ಹೆಸರೇ ಮಂತ್ರ ಕೃಷ್ಣ. ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಓಂ ನಮೋ ಭಗವತೇ ವಾಸುದೇವಾಯ. ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಅವನ ಮಂತ್ರವು, ಅವನ ಹೆಸರು ಮಾತ್ರವೇ ಸಾಕು ನಮಗೆ. ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ, ಹಾಗಾದ್ರೆ ಮಾಡ್ಬೇಕಾದ ಕರ್ಮ ಏನು, ಏಕಂ ಒಂದೇ ಕರ್ಮ ನಂದು, ಆ ದೇವನ ಸೇವೆ. ಅಂದ್ರೆ ದೇವರೇನ್ ಸೇವೆ ಮಾಡಿ ಅಂತ ಹೇಳ್ತಾನೆ, ಅದನ್ನ ಮಾಡುವುದು ಅಂತ. ದೇವರು ಮೆಚ್ಚುವಂತಹ ಸೇವಾ ಕಾರ್ಯಗಳಲ್ಲಿ ನಾವು ತೊಡಗುವುದೇ ಅವನಿಗೆ ಪ್ರಿಯವಾಗುವಂತಹದ್ದು ಅಂತ ಗೀತಾ ಮಹಾತ್ಮ್ಯವನ್ನು ಈ ಶ್ಲೋಕ ಹೇಳ್ತಾರೆ. ಅದಾದ್ಮೇಲೆ ಧ್ಯಾನ ಶ್ಲೋಕಗಳು ಹೀಗೆ ಬರ್ತದೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಶಾಂತಾಕಾರನಾಗಿರ್ತಕ್ಕಂಥ, ಸರ್ಪಶಯನಾಗಿರ್ತಕ್ಕಂಥ, ಪದ್ಮನಾಭನಾಗಿರ್ತಕ್ಕಂಥ, ಸುರೇಶನಾಗಿರ್ತಕ್ಕಂಥ, ವಿಶ್ವವನ್ನು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ, ವಿಶ್ವಕ್ಕೆ ಆಧಾರಭೂತನಾದಂಥ, ಆಕಾಶದತ್ತೆ ವಿಶಾಲನಾಗಿರ್ತಕ್ಕಂಥ, ಮೇಘದ ವರ್ಣನಾಗಿರ್ತಕ್ಕಂಥ, ಶುಭಾಂಗನಾಗಿರ್ತಕ್ಕಂಥ ಲಕ್ಷ್ಮೀಕಾಂತಂ, ಆ ಲಕ್ಷ್ಮೀಕಾಂತನನ್ನು ಕಮಲ ನಯನಂ, ಒಳ್ಳೆ ಕಮಲದಂತೆ ಸುಂದರವಾದ ಕಣ್ಣುಳ್ಳಂತಹ ಆ ಕೃಷ್ಣನನ್ನ, ವಿಷ್ಣುವನ್ನು ನಾನು ಸ್ತುತಿಸ್ತೇನೆ. ಅವನ್ಯಾರು, ಯೋಗಿ ಭಿರ್ ಧ್ಯಾನ ಗಮ್ಯಂ, ಯೋಗಿಗಳೆಲ್ಲ ಧ್ಯಾನ ಮಾಡ್ತಾರೆ. ಆ ಧ್ಯಾನದಲ್ಲಿ ಯಾರನ್ನ ಮುಟ್ಟಬೇಕಂತ ಆಸೆ ಪಡ್ತಾರೆ, ಯಾರನ್ನ ಕಾಣಬೇಕಂತ ಆಸೆ ಪಡ್ತಾರೆ ಯೋಗಿಗಳು, ಧ್ಯಾನದಲ್ಲಿ ಯಾರನ್ನ ನೋಡ್ತಾರೋ ಅಂತಹ ವಿಷ್ಣುಂ ವಂದೇ, ಆ ವಿಷ್ಣುವಿಗೆ ನಮಸ್ಕಾರ. ಭವ ಭಯಹರಂ, ನಮ್ಗೆಲ್ಲ ಇರುವ ಅತಿ ದೊಡ್ಡ ಭಯ ಅಂದ್ರೆ ಈ ಸಂಸಾರದಲ್ಲಿ ಭಯ, ಈ ಜೀವನದಲ್ಲಿ ಭಯ, ಈ ಸಂಸಾರ ಈ ಲೋಕದಲ್ಲಿ ನಾವು ಅನುಭವಿಸ್ತಿರ್ತಕ್ಕಂಥ ಭಯ. ಜನನ ಮರಣ ಮಧ್ಯೆ ಜೀವನದಲ್ಲಿ ನಮ್ಗೆಲ್ಲ ಬರ್ತಕ್ಕಂಥ ರೋಗ ಕಷ್ಟ ಜರ ಮುಪ್ಪು ಈ ಎಲ್ಲ ಭಯ ಏನಿದೆ, ಭವ ಭಯ ಹರಂ, ಅದನ್ನೆಲ್ಲ ದೂರ ಮಾಡ್ತಕ್ಕಂಥ ಸರ್ವಲೋಕ ಏಕೈಕ ನಾಥನಾಗಿರ್ತಕ್ಕಂಥ ವಿಷ್ಣುವಿಗೆ ನಮಸ್ಕಾರ. ಮುಂದಿನ ಶ್ಲೋಕ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಸುರಾಸುರಗಣ ಏವಾಯ ತಸ್ಮೈ ನಮಃ. ಇದು ಪರಬ್ರಹ್ಮನಿಗೆ ನಮಸ್ಕಾರ. ಯಂ ಯಾರನ್ನು, ಬ್ರಹ್ಮ ವರುಣ ಇಂದ್ರ ರುದ್ರ ಮರುತು ಇವರೆಲ್ಲರೂ ಕೂಡ ಸ್ತುನ್ವಂತಿ, ಯಾವ ಮಹಾವಿಷ್ಣುವನ್ನು ಇವರೆಲ್ಲರೂ ಕೂಡ ಸ್ತುತಿಸ್ತಾರೆ. ಯಾವ್ದ್ರಿಂದ, ದಿವ್ಯೈಹಿ ಸ್ತವೈಹಿ, ದಿವ್ಯವಾದ ಸ್ತೋತ್ರಗಳಿಂದ ಯಾವ ವಿಷ್ಣುವನ್ನ ಸ್ತುತಿಸ್ತಾರೋ. ವೇದೈಹಿ ಸಾಂಗ ಪದ ಕ್ರಮೋಪನಿಷದೈಹಿ, ಸಾಂಗ ಪದ ಕ್ರಮದ ರೀತಿಯಲ್ಲಿ ವೇದಗಳು ಯಾರನ್ನ ವರ್ಣಿಸ್ತವೋ, ಉಪನಿಷದೈಹಿ ಉಪನಿಷತ್ತು ಯಾರನ್ನ ವರ್ಣಿಸ್ತದೋ, ಗಾಯಂತಿ ಯಂ ಸಾಮಗಾಹ ಸಾಮಗರು ಸಾಮವೇದ ಪರಿಣತರು ಯಾರನ್ನು ಗಾನದ ಮೂಲಕ ಸ್ತುತಿಸ್ತಾರೋ, ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ. ಯಾವ ಯೋಗಿಗಳು ಧ್ಯಾನದಲ್ಲಿ ಧ್ಯಾನಾವಸ್ಥಿತ ತದ್ಗತೇನ ಮನಸಾ, ಆ ಮಹಾವಿಷ್ಣುವಿನ ಕಡೆಗೆ ಮನಸ್ಸನ್ನ ಇಟ್ಟು ಯಾವ ಯೋಗಿಗಳು ಧ್ಯಾನದಲ್ಲಿ ಆ ಮಹಾವಿಷ್ಣುವನ್ನ ನೋಡ್ತಾರೆ, ಯಸ್ಯ ಅಂತಂ ನ ವಿದುಹು, ಈ ಭಗವಂತನ ಅಂತವನ್ನ ನ ವಿದುಹು ಯಾರು, ಸುರ ಅಸುರ ಗಣ, ದೇವತೆಗಳು ಅಸುರರು ಯಾರೂ ಕೂಡ ಅವರ ಗಣಗಳು ಕೂಡ ಯಾರ ಅಂತ್ಯವನ್ನೂ ನೋಡಿಲ್ಲ ಅಂತ ಅನಂತನಾಗಿರ್ತಕ್ಕಂಥ ಮಹಾವಿಷ್ಣುವಿನನ್ನು ವಿಷ್ಣುವನ್ನು ನಮಸ್ಕಾರ. ದೈವಾಯ ತಸ್ಮೈ ನಮಃ ಅಂತ ದೇವನಿಗೆ ನಮಸ್ಕಾರ. ಶ್ರೀ ಪರಮಾತ್ಮನೇ ನಮಃ. ನಮ್ಮೆಲ್ರಿಗೂ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಈ ಗೋರಖ್ಪುರದ ಭಗವದ್ಗೀತೆಯ
ಪ್ರಕಾಶಕರನ್ನ ಈ ಸುಂದರವಾದ ಸಮಯದಲ್ಲಿ ಸ್ಮರಿಸಿಕೊಳ್ಬೇಕು. ಅವ್ರು ಹೇಳ್ತಾರೆ, ಶಾಸ್ತ್ರಗಳ ಅವಲೋಕನ ಮತ್ತು ಮಹಾಪುರುಷರ ವಚನಗಳನ್ನು ಶ್ರವಣ ಮಾಡಿ ಮನುಷ್ಯರ ಉದ್ಧಾರಕ್ಕಾಗಿ ಪ್ರಪಂಚದಲ್ಲಿ ಭಗವದ್ಗೀತೆಗೆ ಸಮಾನವಾದ ಯಾವ ಉಪಯೋಗಿ ಗ್ರಂಥವೂ ಇಲ್ಲ ಅಂತ ನಿರ್ಣಯಕ್ಕೆ ಅವರು ಬರ್ತಾರೆ. ಇದನ್ನು ಪ್ರಕಾಶ ಮಾಡಿದಂತ ಗೋಯಿಂಕ ಅವರು, ಜೈದಾಲ್ ಗೋಯಿಂಕ ಅವರು. ಉದ್ಧಾರಕ್ಕೆ ಇದಕ್ಕೆ ಸಮನಾದ ಪುಸ್ತಕ ಇಲ್ಲ ಅಂತ. ಗೀತೆಯಲ್ಲಿ ಜ್ಞಾನ ಯೋಗ ಇದೆ, ಧ್ಯಾನ ಯೋಗ ಇದೆ, ಕರ್ಮಯೋಗ ಇದೆ, ಭಕ್ತಿ ಯೋಗ ಇದೆ, ಎಷ್ಟೊಂದು ಮಾರ್ಗಗಳನ್ನ ತೋರಿಸಿದ್ದಾರೋ ಅವುಗಳಲ್ಲಿ ಶ್ರದ್ಧೆ ಇಟ್ಟು ರುಚಿ ಮತ್ತು ಯೋಗ್ಯತೆಗೆ ಅನುಸಾರವಾಗಿ ಯಾವ ಸಾಧನೆಯನ್ನಾದರೂ ಸಹ ಮಾಡುವುದರಿಂದ ಮನುಷ್ಯನ ಉದ್ಧಾರ ತೀವ್ರವಾಗಿ ಆಗ್ತದೆ. ಆದ್ದರಿಂದ ಮೇಲೆ ತಿಳಿಸಿದ ಸಾಧನಗಳ ಹಾಗೂ ಪರಮಾತ್ಮನ ತತ್ವ ರಹಸ್ಯಗಳು ತಿಳಿದುಕೊಳ್ಳುವುದು ಮಹಾಪುರುಷರ ಮತ್ತು ಅವರು ಇಲ್ಲದಿರುವಾಗ ಉಚ್ಚ ಶ್ರೇಣಿಯ ಸಾಧಕರ ಸಾಧನೆಗಳನ್ನು ಶ್ರದ್ಧಾ ಪ್ರೇಮ ಪೂರ್ವಕವಾಗಿ ಅನುಸರಿಸುವ ವಿಶೇಷ ಪ್ರಯತ್ನ ಮಾಡ್ತಾ ಗೀತೆಯನ್ನು ಪಾರಾಯಣ ಮಾಡ್ತಾ ಅರ್ಥ ಮತ್ತು ಭಾವಸಹಿತ ಮನನ ಮಾಡುವ ಹಾಗೂ ಅದಕ್ಕನುಸಾರವಾಗಿ ತನ್ನ ಜೀವನ ರೂಪಿಸಿಕೊಳ್ಳುವುದು ನಾವೆಲ್ಲರೂ ಕೂಡ ಪ್ರಯತ್ನ ಪಡಬೇಕು ಅನ್ನುವಂಥದ್ದು ಗೀತೆಯ ಸಂದೇಶ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಪಾಂಡವರು ಮತ್ತು ನನ್ನವರಾದ ಕೌರವರು ಸೇರಿ ಏನು ಮಾಡ್ತಾ ಇದ್ದಾರೆ ಅಂತ ಧೃತರಾಷ್ಟ್ರ ಸಂಜಯನ ಕೇಳಿದಾಗ ಸಂಜಯನ ಕಡೆಯ ಮಾತು ಮಹಾಭಾರತ ಈ ಭಗವದ್ಗೀತೆಯ ಕಡೆಯ ಶ್ಲೋಕ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಪಾಂಡವರು ಕೌರವರು ಸೇರಿದ್ರೆ ಅಲ್ಲಿ ಕುರುಕ್ಷೇತ್ರ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅಯ್ಯೋ ಎಲ್ಲಿ ಕೃಷ್ಣ ಇದ್ದಾನೋ ಎಲ್ಲಿ ಅರ್ಜುನ ಇದ್ದಾನೋ ಧನುರ್ಧಾರಿಯಾಗಿ ತತ್ರ ಶ್ರೀ ವಿಜಯ, ಅಲ್ಲಿ ವಿಜಯ ಖಾತ್ರಿ, ಭೂತಿ ಸಂಪತ್ತು, ಅಯ್ಯೋ ಭೂತಿ ಧ್ರುವ ನೀತಿ, ಇದು ಗಟ್ಟಿಯಾದಂಥ ದೃಢವಾದಂಥ ನನ್ನ ನೀತಿ ಮತಿರ್ಮಮ ಅಂತ ಕೃಷ್ಣನ ದರ್ಶನ ಪಡೆದಂಥ ಈ ಸಂಜಯನು ಧೃತರಾಷ್ಟ್ರನು ಹೇಳ್ತಾನೆ ಎಂಬುದು ಮಹತ್ವ ಭಗವದ್ಗೀತೆಯ ಸಾರ ಸರ್ವಸ್ವವಾಗಿದೆ. ಈಗ ಕಳೆದ 20 ನಿಮಿಷಗಳಿಂದ ಗೀತಾ ಸಂದೇಶವನ್ನು ನಾನು ಹೇಳಬೇಕಾದ್ದನ್ನ ಸಾರವಾಗಿ ಅಲ್ಲೇ ಕೊಟ್ಟದ್ದನ್ನು ನಂದೇನು ಸ್ವಂತದ್ದೇನಿಲ್ಲ ಅದನ್ನ ನಿಮ್ಮ ಎದುರುಗಡೆ ಹೇಳಿದ್ದೇನೆ. ಈಗ ಇಷ್ಟು ದಿವಸ ನಮ್ಮ ಗೀತಾ ಕ್ಲಾಸ್ನಲ್ಲಿ ಭಾಗವಹಿಸ್ತಿದ್ದಂತ ನಮ್ಮೆಲ್ಲ ಜಿಜ್ಞಾಸುಗಳು ಕೂಡ ತಾವು ಸಿದ್ಧಪಡಿಸಿರತಕ್ಕಂತ ಗೀತಾ ಸಂದೇಶವನ್ನು ಹೇಳಬೇಕಾಗಿ ವಿನಂತಿ. ಸರಿ, ಈಗ ಒಬ್ಬೊಬ್ಬರೇ ಶುರು ಮಾಡಿ, ನೀವು ಬರೆದದ್ದನ್ನು ಓದ್ಲಿಕ್ಕೆ ಶುರು ಮಾಡಿ. ನೀವು ಓದುವ ಮೊದಲು ನಿಮ್ಮ ಪರಿಚಯ ಮಾಡಿಬಿಟ್ಟು ಆಮೇಲೆ ಓದ್ಬೇಕಾಗಿ ವಿನಂತಿ. ಶುರು ಮಾಡಿ. ಯಾರು ಶುರು ಮಾಡ್ತೀರಿ? ನಮಸ್ತೆ ಗುರುಗಳೇ. ನಮಸ್ತೆ. ಯಾರು? ಚಿಕ್ಕಮಂಗ್ಳೂರಿಂದ ಅನಸೂಯ ಅಂತ. ಹೇಳಿ ಅನಸೂಯ ಅವರೇ. ಚಿಕ್ಕಮಂಗ್ಳೂರಿನ ಅನಸೂಯ ಅವರು ಈಗ ನಮ್ಗೆ ಗೀತಾ ಸಂದೇಶವನ್ನು ಹೇಳ್ತಾರೆ. ಹೇಳಿ. ನಾನು ಒಂದ್ 4 ವಾಕ್ಯ ಬರ್ದಿದ್ದೀನಿ, ಓದ್ತೀನಿ. ಶ್ರೀಮದ್ ಭಗವದ್ಗೀತಾ ಮಹಾಭಾರತ ಗ್ರಂಥೆ ಅಂತರ್ಗತ ಭಾಗ. ಮಹಾಭಾರತೆ ಅಷ್ಟಾದಶೇ ಪರ್ವಾಣಿ ಸಂತಿ. ಗೀತಾ ಮಹಾಭಾರತಸ್ಯ ಭೀಷ್ಮಪರ್ವೇ ಅಸ್ತಿ. ಮಹಾಭಾರತ ಯುದ್ಧೆ ಅಷ್ಟಾದಶ ಅಕ್ಷೋಹಿಣ್ಯ ಯುದ್ಧಂ ಕುರ್ವನ್. ಗೀತಾಯಾಂ ಅಧ್ಯಾಯಾನಾಂ ಸಂಖ್ಯಾ ಅಪಿ ಅಷ್ಟಾದಶ ಅಧ್ಯಾಯಾ ಅಪಿ ಅಸ್ಮಾನ್ ಜೀವನ ಮಾರ್ಗಂ ಬೋಧಯಂತಿ. ಗೀತಾಯಾಃ ಅಧ್ಯಯನಂ ಅಸ್ಮಾಕಂ ಜ್ಞಾನದಾಯಕಂ ಭವತು. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಚೆನ್ನಾಗಿದೆ, ಅದರಿಂದ ಒಳ್ಳೇದಾಗ್ಲಿ. ಈಗ ಅನ್ನಪೂರ್ಣ ಅವರೇ, ಅಲ್ಲ ಅನ್ನಪೂರ್ಣ, ಅನಸೂಯ, ನೀವು ಚಿಕ್ಕಮಂಗ್ಳೂರ್ನವರ? ನೀವು ನೀವು ಗೀತಾ ಕ್ಲಾಸ್ ಅನ್ನ ಮಾಡ್ತಾ ಇದ್ರಿ, ನೀವೇನು ಗೃಹಿಣಿಯ ಅಥವಾ ವಿದ್ಯಾರ್ಥಿನಿಯ? ಹೇಳು. ಗೃಹಿಣಿನೇ, ನಾನು ಬ್ಯಾಂಕ್ ಎಂಪ್ಲಾಯಿ, ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಎಸ್ಬಿಎಂ ಎಂಪ್ಲಾಯಿ ಆಗಿದ್ದೆ, ಈಗ ಎಸ್ಬಿಎಂ ಅಲ್ಲ, ಎಸ್ಬಿಐಗೆ ಮರ್ಜ್ ಆಗೋಯ್ತು. ನಾನು 15 ರಿಟೈರ್ ಆಗಿದ್ದು. ಆಗ್ಲಿ ಆಗ್ಲಿ. ಸೊ ನೀವು ಈ ರೆಗ್ಯುಲರ್ ಆಗಿ ನಮ್ ಕ್ಲಾಸ್ ಅಲ್ಲಿ ಭಾಗವಹಿಸ್ತಾ ಇದ್ದೀರಲ್ವಾ? ಮೊದ್ಲು ಭಗವದ್ಗೀತೆ ಕ್ಲಾಸ್ ಇಲ್ಲಿ ಹೀಗೆ ಓರಲ್ ಆಗಿ ಎಲ್ಲಾ
ಶ್ಲೋಕಗಳನ್ನ ಹೇಳ್ಕೊಡ್ತಾರೆ ಇಲ್ಲೊಬ್ರು ಚಿಕ್ಕಮಂಗ್ಳೂರಲ್ಲಿ, ಅಲ್ಲಿ ಹೋಗಿ ಕಲ್ತಿದ್ದೀನಿ. ಆಮೇಲೆ ಅದಕ್ಕೆ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ನೀವು ಅರ್ಥ ಪೂರ್ತಿ ಕ್ಲೀನ್ ಆಗಿ ಹೇಳ್ಕೊಡ್ತೀರಲ್ಲ ಸಂಸ್ಕೃತದ ಇದೆಲ್ಲ, ಅದಕ್ಕೆ ನಂಗೆ ತುಂಬಾ ಖುಷಿಯಾಗಿ ಸೇರ್ಕೊಂಡಿದ್ದೆ. ತುಂಬಾ ಸಂತೋಷ, ಶುಭವಾಗ್ಲಿ. ಗೀತಾಚಾರ್ಯನ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲ ಲಭ್ಯವಾಗ್ಲಿ. ಈಗ ನಿಮ್ ಜೊತೆಗೆ ಇನ್ನು ಯಾರನ್ನಾದ್ರೂ ಸೇರಿಸ್ಕೊಂಡು ಈ ಕ್ಲಾಸಸ್ ಅನ್ನ ಇನ್ ಮುಂದೆ ಸ್ವಲ್ಪ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿಸ್ಕೊಂಡು ಮಾಡುವ ಶುಭವಾಗ್ಲಿ, ಒಳ್ಳೆದಾಗ್ಲಿ, ಸಂತೋಷ. ಈಗ ಇನ್ ಯಾರಿದ್ದೀರಿ ಹೇಳಿ. ನಾನ್ ಹೇಳ ಸರ್. ನಮಸ್ಕಾರ ಸರ್, ನಾನು ಬಾಂಬೆಯಿಂದ ವಿಮಲಾ ಕೃಷ್ಣಮೂರ್ತಿ. ಈಗ ಚಿಕ್ಕಮಂಗ್ಳೂರಿನ ಅನಸೂಯ ಅವರು ನಿಮಗೇನು ಸಂಬಂಧ ಅಂತ? ಇಲ್ಲ ಸರ್, ಚಿಕ್ಕಮಗಳೂರು ನಮ್ದು, ನಾನೇ ಓದಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ, ಆದ್ರೆ ಅನಸೂಯ ಅವರು ನನಗೆ ಗೊತ್ತಿಲ್ಲ. ನಿಮ್ಮೂರು ಯಾರೋ ಇದ್ದಾರಲ್ಲ ಅಲ್ಲಿ? ನಮ್ಮೂರು ನಮ್ಮ ಅಣ್ಣ ಅತ್ತಿಗೆ ಎಲ್ಲ ನಮ್ಮೂರೇ ಅದು ಸರ್, ನಮ್ ತವ್ರ ಮನೆನೇ ಅದು. ಸರಿ, ಯಾರು ಯಾರು ನಿಮ್ಮ ಅಣ್ಣ ಅತ್ತಿಗೆ ಚಿಕ್ಕಮಂಗ್ಳೂರಲ್ಲಿ? ಹಿರಿಯಣ್ಣನವರು, ರಾಜ ಅರುಣ ನರಸಿಂಗ್ ಹೋಮ್ ಅಲ್ಲಿ ಇದಾನಲ್ಲ ರಾಜ ಅಂತ. ಎದುರುಗಡೆ ಮನೇನೇ ನಮ್ ಮನೇದು, ಶಂಕರ್ ರಾವ್. ಶಂಕರ್ ರಾವ್ ಮನೇನಾ? ಅಲ್ಲಿ ಗೊತ್ತು, ನಮ್ ಬ್ಯಾಂಕ್ ಎಂಪ್ಲಾಯಿ ಒಬ್ರು ಪದ್ಮರಾವ್ ಅಂತ ಬರ್ತಾ ಇದ್ರು ನೋಡಿ, ಅವರು ರಿಟೈರ್ ಆದ್ರು. ಹೌದು ಹೌದು, ಪದ್ಮಾ ಇದ್ರೊಳಗೆಲ್ಲ ಬರ್ತಾಳೆ, ಕ್ಲಾಸ್ ಅಲ್ಲೆಲ್ಲ ಬರ್ತಾಳೆ. ಪದ್ಮಾ ಮೋಹನ್ ಮೋಹನ್ ಅಂತ ಅವ್ರ. ಹೌದ್ ಹೌದ್ ಹೌದು, ಕಾಲೇಜ್ ಲೆಕ್ಚರರ್ ಅವರು. ನಮ್ ಕೋಲಿಗು ನಮಗೆಲ್ಲ ಚೆನ್ನಾಗ್ ಗೊತ್ತವ್ರು. ಈಗ ವಿಮಲಾ ಕೃಷ್ಣಮೂರ್ತಿ ಅವರು ದೂರದ ಮುಂಬೈಯಿಂದ ನಮ್ಮ ಸಂಪರ್ಕದಲ್ಲಿದ್ದಾರೆ, ಅವರು ಈಗ ನಮಗೆ ಭಗವದ್ಗೀತೆಯ ಸಂದೇಶವನ್ನು ಹೇಳ್ಬೇಕಾಗಿದೆ. ನೀವು ಬರ್ದಿದ್ದೆ ನಾಲ್ಕು ವಾಕ್ಯ ನಾ ಬಾಯಿನಲ್ಲಿ ಹೇಳ್ತೀನಿ ಸರ್. ನೋಡಿ ನೋಡಿ ವಿಮಲಾ ಅವರೇ, ಇದರಲ್ಲಿ ನನ್ನದು ಅಂತ ಕಾಪಿ ರೈಟ್ ಇಲ್ಲ, ಇದು ಶ್ರೀಕೃಷ್ಣ, ಇದು ಶ್ರೀಕೃಷ್ಣಂದು ನಂದಲ್ಲ. ಹಾಗಾಗಿ ಒಂಚೂರು ಹೇಳಿದೆ ನೀವು ಬರ್ಕೊಂಡ್ರಿ, ಇದು ನಂದು ನಿಮ್ದು ನಾವೆಲ್ಲರೂ ಕಾಪಿ ಹೊಡಿಯೋರೇ ನಾವೆಲ್ಲ. ಹಾಗಾಗಿ ಏನ್ ಚಿಂತೆ ಮಾಡ್ಬೇಡಿ, ಮತ್ತು ನಮ್ ಒಳಗಿರ್ತಕ್ಕಂತ ಭಗವಂತ ಹೇಳಿಸ್ತಾ ಇರೋದು, ಅದ್ರಿಂದ ಸುಮ್ಮನೆ ಹೇಳಿ, ಚೆನ್ನಾಗಿ ಹೇಳಿ. ಓಕೆ ಸರ್. ಪಾಂಡವಾಹ ಕೌರವಾಹ ಯುದ್ಧಾಯ ಗಚ್ಚತಿ ತದಾ ಅರ್ಜುನ ಚಿಂತೆಯ ಶ್ರೀಕೃಷ್ಣ ವದತಿ ಮಮ ಸ್ವಜನ ಶತ್ರು ಮಧ್ಯೆ ಸಂತಿ ಮಮ ಗಾತ್ರಾಣಿ ಸೀದಂತಿ ಶರೀರೇ ವೇಪಯುಃ ರೋಮಹರ್ಷಂ ಜಾಯತೆ ಗಾಂಡೀವಂ ಹಸ್ತಾತ್ ಪತತಿ ಮಮ ಮನಃ ಭ್ರಮತಿ ತದಾ ಶ್ರೀಕೃಷ್ಣ ಅರ್ಜುನಂ ಭಗವದ್ಗೀತಾ ಉಪದಿಶತಿ ಪಂಡಿತಾಃ ಮರಣ ವಿಷಯೇ ನ ಸೋಚಂತಿ ಧೀರಃ ಮರಣ ವಿಷಯೇ ಸಮಭಾವಂ ಪ್ರಾಪ್ನೋರಿ ಹಮೇ ದೇಹಾಃ ನಾಶಂ ಗಚ್ಚತಿ ಪರಂತು ತ್ವಂ ಆತ್ಮಸ್ವರೂಪಃ ಅವಿನಾಶಃ ಅಸಿ ಆತ್ಮ ಅಜಃ ನ ಜಾಯತೆ ನ ಮ್ರಿಯತೆ ತ್ಯಜ ಚಿಂತಂ ಕರು ಯುದ್ಧಂ ತಸ್ಮಾತ್ ಜ್ಞಾನ ಸಂಭೂತಂ ಹೃತ್ ಸ್ತಂ ಜ್ಞಾನಾನಿ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠೋತ್ತಿಷ್ಠ ಭಾರತ ಉತ್ತಿಷ್ಠೋತ್ತಿಷ್ಠ ಭಾರತ ಅರ್ಜುನ ಭಾರತ ಉತ್ತಿಷ್ಠ ಉತ್ತಿಷ್ಠ ಅಂತ ಅರ್ಜುನ ಎಬ್ಬಿಸ್ಬಿಟ್ರಿ, ಚೆನ್ನಾಗಿದೆ. ವಿಮಲಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿವಂದನೆಗಳು, ಒಳ್ಳೆದಾಗ್ಲಿ, ಮುಂದುವರಿಸಿ. ನಾವು ಇದನ್ನೆಲ್ಲ ಹೇಳುವಾಗ ಚಿಂತೆ ಮಾಡ್ಬೇಡಿ, ಸಣ್ಣ ಪುಟ್ಟ ತಿದ್ದುಪಡಿ ಮಾಡ್ಲಿಕ್ಕೆಲ್ಲ ಇರ್ತದೆ, ಅದನ್ನೆಲ್ಲ ನಾನು ಮತ್ತೆ ಮಾಡ್ತೇನೆ. ಈಗ ಸದ್ಯಕ್ಕೆ ನೀವು ಧೈರ್ಯವಾಗಿ ಕಡೆಯಲ್ಲಿ ಶ್ರೀ ಕೃಷ್ಣಾರ್ಪಣ ಬ್ರಹ್ಮಯ್ಯ ಕೃಷ್ಣಾರ್ಪಣ ಮಸ್ತು ಇದೆಲ್ಲ ಕಡೆಗೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬಿಟ್ರೆ ಬಹಳ ಸಂತೋಷ. ವಿಮಲಾ ಕೃಷ್ಣಮೂರ್ತಿ ಅವರು ತಮ್ಮ ಸಂದೇಶ ಹೇಳಿದ್ದಾರೆ. ಮುಂದೆ ನೆಕ್ಸ್ಟ್ ಇನ್ಯಾರು ಎಲ್ರು ಹೇಳ್ಬೇಕು, ಇವತ್ತಿನ ಕಾರ್ಯಕ್ರಮ ಇದೆ, ಎಲ್ರೂ ನೀವು ಸಿದ್ಧಪಡಿಸಿರುವ ಸಂದೇಶವನ್ನು ಹೇಳ್ಬೇಕು. ಅಕಸ್ಮಾತ್ ನಿಮಗೆ ಕನ್ನಡ ಸಂಸ್ಕೃತದಲ್ಲಿ ಬರೀಲಿಲ್ಲ ಅಂದ್ರೆ ಕನ್ನಡದಲ್ಲೇ ಹೇಳ್ಬಿಡಿ. ಬರೋ ನಾನು ಹೇಳ್ತೀನಿ ಸರ್. ಯಾರು ನೀವು? ಲಕ್ಷ್ಮೀ ರಾವ್. ಲಕ್ಷ್ಮೀ ರಾವ್ ಯಾವ ಊರು? ಬೆಂಗಳೂರಲ್ಲೇ ಇರೋದು. ಬೆಂಗಳೂರು ಹೇಳಿ. ನೀವು ವಿದ್ಯಾರ್ಥಿಯೋ ಗೃಹಿಣಿಯೋ? ಗೃಹಿಣಿ ನಾನು, ಮಗ ಸೊಸೆ ಎಲ್ಲರ ಜೊತೆ ಇರೋದು ನಾನು. ಬಹಳ ಸಂತೋಷ ಹೇಳಿ. ಮೊಮ್ಮಗು ಮಗ ಸೊಸೆ ಎಲ್ಲ ಇದೆ. ನೀವೇನು ವೃತ್ತಿ ಉದ್ಯೋಗ ಮಾಡ್ತೀರಾ?
ಇಲ್ಲ ಇಲ್ಲ, ನಾನ್ ಮನೆಯಲ್ಲೇ ಟ್ಯೂಷನ್ ಎಲ್ಲ ಮಾಡ್ತಾ ಇದ್ದೆ, ಈಗ ಏನು ಮಾಡಲ್ಲ, ಈಗ ಮನೆಯಲ್ಲೇ ಇದ್ದೀನಿ. ಒಳ್ಳೇದು. ಬೇಬಿ ಸಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ. ಬೆಂಗಳೂರು ಯಾವ ಭಾಗದಲ್ಲಿ ಇದ್ದೀರಿ ನೀವು? ಬೆಂಗಳೂರಿನಲ್ಲಿ? ಹೆಣ್ಣೂರು. ಬೆಂಗಳೂರಿನಲ್ಲಿ ಯಾವ ಭಾಗ? ಹೆಣ್ಣೂರು ಅಂತ, ಹೆಣ್ಣೂರು ಇದು ಕಮ್ಮನಹಳ್ಳಿ ಹೆಣ್ಣೂರು. ಆಯ್ತು, ಗೊತ್ತಿಲ್ಲ ಬಿಡಿ. ಅದೇ ಈ ಕಡೆ ಅದು ಅಹಂ ಜಾತು ನ ಅಹಂ ಜಾತು ನ ತತ್ವಂ ನ ಇಮೇ ಜನಾಧಿಪಃ ನ ನತು ಏವಂ ಚ ಅತಃ ಪರಂ ವಯಂ ಸರ್ವೇನ ಭವಿಷ್ಯಾಂ ಭವಿಷ್ಯಾಮಃ ನ ಏವ ಯಥಾ ದೇಹಿನಃ ಅಸ್ಮಿನ್ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ವ್ಯಾಪ್ತಿಃ ತತ ಧೀರಃ ನ ಮುಹ್ಯತಿ ಕೌಂತೇಯ ಶೀತೋಷ್ಣ ಸುಖದುಃಖದಃ ಮಾತ್ರ ಸ್ಪರ್ಶಾಂತು ಆಗಮಪಾಯಿನಃ ಅನಿತ್ಯಾಃ ಭಾರತತಾಂ ತಿತಿಕ್ಷತ್ವ ಹಿ ಪುರುಷಶಭ ಸಮದುಃಖ ಸುಖಂ ಯಂ ಧೀರಂ ಪುರುಷಂ ಏತೇನ ವ್ಯಥಯಂತಿ ವ್ಯಥಯಂತಿ ಸಹ ಅಮೃತತತ್ವಾಯ ಕಲ್ಪತೆ. ಕೃಷ್ಣಾರ್ಪಣ ಮಸ್ತು. ಚೆನ್ನಾಗಿ, ಒಳ್ಳೇದು, ಒಳ್ಳೇದಾಗಿ. ಲಕ್ಷ್ಮೀರಾವ್ ಅವರಿಗೆ ಮಹಾಶಯಗಳು. ಇದೇ ತರ ಮತ್ತೆ ಮತ್ತೆ ಪ್ರಯತ್ನ ಪಟ್ಟು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಗೀತಾ ಸಂದೇಶವನ್ನು ಹೇಳುವಂತಾಗಲಿ. ಧನ್ಯವಾದಗಳು ಸರ್. ಧನ್ಯವಾದ. ಮತ್ತೆ ಇನ್ಯಾರು ನೆಕ್ಸ್ಟ್? ಮತ್ತೆ ಮತ್ತೆ ಬೇರೆ ಯಾರಾದ್ರೂ ಶುರು ಮಾಡಿ. ನಾನು ಹೇಳ ಚಂದ್ರಶೇಖರ್. ಶ್ರೀಮದ್ ಭಗವದ್ಗೀತಾ ಜಯಂತಿ ಸಂದೇಶ. ಯಾ ಮಾರ್ಗಶೀರ್ಷ ಮಾಸೆ ಶುಕ್ಲಪಕ್ಷೆ ಏಕಾದಶಿ ತಿಥಿಯೋ ಭಾರತಸ್ಯ ಪ್ರಮುಖ ನಗರೆ ಧಾರ್ಮಿಕ ಕೇಂದ್ರೆ ಗೀತಾ ಜಯಂತಿ ಆಚರಿತವಾನ್ ಆಚರಿತವಂತಹ ನಾರಾಯಣ ಸ್ವರೂಪಿ ಶ್ರೀಕೃಷ್ಣಸ್ಯ ತಥಾ ನರರೂಪಿ ಅರ್ಜುನ ಪರಸ್ಪರ ಸಂವಾದಂ ಕೃತ್ವಾ ಕರ್ಮ ಅಕರ್ಮ ಏವಂ ಸೃಷ್ಟಿರಹಸ್ಯ ಸಂಬಂಧಿ ವಿಶಿಷ್ಟ ಜ್ಞಾನ ಪ್ರಕಾಶವಂತಃ. ಗೀತಾಜ್ಞಾನೇ ಸರ್ವಕಾಲೇ ಸರ್ವೋಪರಿ ಮಾರ್ಗದರ್ಶಿ ಸೂತ್ರೆ ಅಸ್ತಿ. ಅಹಂ ಪ್ರತಿದಿನಂ ಗೀತಾಪಾಠಂ ಪಠಾಮಿ. ಗೀತಾಯಾ ಅಧ್ಯಯನ ಕೃತ್ವಾ ಮಮ ಜೀವನ ಸಾಫಲ್ಯ ತಥಾ ಸ್ವಸ್ವರೂಪ ದರ್ಶನ ಪ್ರಾಪ್ನೋತಿ. ಶ್ರೀಕೃಷ್ಣಾರ್ಪಣ ವಸ್ತು. ಚೆನ್ನಾಗಿದೆ. ನೀವು ಬಹಳ ಗಹನವಾದ ವಿಷಯಗಳನ್ನು ತಕೊಂಡಿದ್ದೀರಿ. ತುಂಬಾ ಒಳ್ಳೇದಾಗ್ಲಿ. ನೀವು ಸ್ವತಃ ಸಾಹಿತಿಗಳಾದ್ರಿಂದ ಚೆನ್ನಾಗಿರುತ್ತೆ. ನಿಮ್ಗೆ ಸಂಸ್ಕೃತ ಬಲವೂ ಸಿಕ್ಕರೆ ಇನ್ನು ಒಳ್ಳೇದಾಗ್ತದೆ. ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರೆಲ್ಲ ಆಗಿದ್ದವರು ಮತ್ತು ನೀವು ಶ್ರೀಮತಿಯವರು ಇಬ್ರು ಕೂಡ ಇದರಲ್ಲಿ ಪೂರ್ತಿ ಶ್ರದ್ಧೆಯಿಂದ ಭಾಗವಹಿಸ್ತಾ ಇದ್ದೀರಿ. ಕೃಷ್ಣನ ಪೂರ್ಣ ಅನುಗ್ರಹ ನಿಮ್ಗಾಗ್ಲಿ. ಸಂತೋಷ, ಒಳ್ಳೇದು. ನಿಮಗೆ ಕೃತಜ್ಞತೆಗಳು ಹೊಸ ರೂಪಕ್ಕೆ. ಆಯ್ತು. ಮತ್ತೆ ಇನ್ಯಾರು? ನಿಮ್ ಶ್ರೀಮತಿಯವರು ವರಲಕ್ಷ್ಮಿ ಅವರು. ನಮಸ್ತೆ. ನಮಸ್ತೆ. ಹೇಳ್ತೇನೆ ಧ್ಯಾನ ಶ್ಲೋಕವನ್ನು. ಹಲೋ. ನಿಮ್ಮ ಧ್ಯಾನ ಶ್ಲೋಕದ ಹೆಸರು ಹೇಳ್ಬಿಡಿ. ಧ್ಯಾನ ಶ್ಲೋಕದ ಒಂದು ಶ್ಲೋಕವನ್ನು ಹೇಳ್ತೇನೆ ಗುರುಗಳೇ. ಅಲ್ಲ, ನಿಮ್ಮ ಹೆಸರು ಹೇಳ್ಬಿಡಿ. ವನಲಾಕ್ಷಿ ಅಂತ. ಮಂಗಳೂರು. ವನಲಾಕ್ಷಿ ಮಂಗಳೂರು. ಮಂಗಳೂರಿನವರು. ಹೇಳಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಯಃ ವಕ್ತುಂ ನ ಶಕ್ನೋತಿ ಸಹ ಮೂಕಃ. ಯಃ ವಕ್ತುಂ
पर्वतं लाङ्ग् लङ्घयति सः पङ्गुः येन कृपेण मुखं वाचालं भवति येन कृपेण पङ्गुं गिरिं लङ्घयति सः परमानन्दमाधव तम् अहं नमस्कारं करोमि. ಸರಿ, ಕರೆಕ್ಟ್ ಇಲ್ಲ ಸರ್ ಗುರುಗಳೇ. ಇಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ ಇದೆ, ಏನೂ ಚಿಂತೆ ಇಲ್ಲ. ನಿಮ್ದು ಪ್ರಕಟಣೆ ಚೆನ್ನಾಗಿದೆ. ಮತ್ತೆ ಅಷ್ಟೇ ಸರ್, ಒಂದೇ. ಹೌದಾ? ನೀವು ಏನು ಉದ್ಯೋಗ ಮಾಡ್ತೀರಿ ಅಥವಾ ಗೃಹಿಣಿಯ? ನಾನು ಉದ್ಯೋಗ ಇಲ್ಲ ಸರ್, ನಿವೃತ್ತಿ ಆಗಿದೆ. ಏನ್ ಕೆಲಸ ಮನೆಯಲ್ಲಿ? ಮೊದ್ಲು BSNL ಇದ್ರಲ್ಲಿ ಇದ್ದೆ, ಇಲಾಖೆ. ಭಗವದ್ಗೀತಾ ಅಧ್ಯಯನ ಎಲ್ಲ ತುಂಬಾ ಶ್ರದ್ಧೆ, ಇಂಟ್ರೆಸ್ಟ್ ಇದೆಯಾ ನಿಮ್ಗೆ? ಒಳ್ಳೇದಾಗ್ತದ? ಇಂಟ್ರೆಸ್ಟ್ ಇದೆ ಸರ್, ಇಂಟ್ರೆಸ್ಟ್ ಇದೆ. ಏನು ನಿಮ್ಗೆ ಪ್ರಯೋಜನ ಏನಾಗ್ತಾ ಇದೆ? ಪ್ರಯೋಜನ ನಮ್ಗೆ ಈಗ ಗೀತೆದು ಸಂಸ್ಕೃತ ಕಲಿತದ್ರಿಂದ ನಾವು ಗೀತೆ ಲಲಿತ ಸಹಸ್ರನಾಮ ಎಲ್ಲ ಓದ್ತಾ ಇದ್ದೇವು. ಯಾವ್ದ್ರದ್ದು ಒಂದಿಷ್ಟು ಅರ್ಥ ಸಹ ಗೊತ್ತಿರ್ಲಿಲ್ಲ, ಸುಮ್ನೆ ಓದ್ತಾ ಹೋಗ್ತಾ ಇದ್ದೇವು. ಈ ಸಂಸ್ಕೃತವನ್ನು ನಾವು ಅದರ ಅರ್ಥವನ್ನು ಸಮೇತ ಕಲಿಬೇಕು ಅಂತ ಹೇಳಿ ಸಂಸ್ಕೃತಕ್ಕೆ ಕಲೀಲಿಕ್ಕೆ ಆಯ್ತು ಸರ್. ಅದರಿಂದ ಈಗ ನಮ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ, ಕಲ್ತ್ಕೊಳ್ಬಹುದು. ಅದರಿಂದ ಎಲ್ಲ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲಗಳು ಸಂಸ್ಕೃತದಲ್ಲೇ ಇರುವುದು. ದೇವಿ ಪಾರಾಯಣ ಅವುಗಳನ್ನೆಲ್ಲ ನಾವು ಸುಮ್ಮನೆ ಓದ್ತಾ ಇದ್ದೇವು, ಒಂದು ಚೂರು ಅರ್ಥ ಆಗ್ತಿರ್ಲಿಲ್ಲ. ಈ ಸಂಸ್ಕೃತ ಕ್ಲಾಸ್ ನೀವು ಮಂಗಳೂರಲ್ಲಿ ಎಲ್ಲಿರುವುದು? ಮಂಗಳೂರು ಲಾಲ್ಬಾಗ್. ಲಾಲ್ಬಾಗ್ ಅಲ್ಲಿ ಸರ್, ನಮ್ಮ ಮನೆ ಹತ್ರ. ನಿಮ್ಮ ಮನೆ ಹತ್ರ? ನೀವು ವಿಜಯ್ ಅವರ? ಅಲ್ಲ, ನಂದು ಇಲ್ಲಿ ಕರಂಗಲ್ಪಾಡಿ, ಸಿಜಿ ಕಾಮತ್ ರೋಡ್, ಕರಂಗಲ್ಪಾಡಿ. ಸರಿ ಸರಿ, ಕಾಮತ್ ರೋಡ್ ಅಲ್ಲಿ. ನಾವು ನಿಮ್ಮನ್ನು ಸಾಯಿ ಮಂದಿರದಲ್ಲಿ ನೋಡ್ತಾ ಇದ್ದೇವೆ, ನಮ್ಗೆಲ್ಲ ಕಲಿಸಿದಿರಲ್ಲ ರುದ್ರ ಮಂತ್ರಗಳನ್ನು. ಹಾಗೆ ಸಂತೋಷ, ಒಳ್ಳೇದಾಗ್ಲಿ ನಿಮ್ಗೆ, ಶುಭವಾಗ್ಲಿ. ಧನ್ಯವಾದ. ಧನ್ಯವಾದ. ಆಮೇಲೆ ನಮ್ಮ ಹೊಳ್ರು ಮಾತಾಡಿದ್ರು ಸರ್, ಚಂದ್ರಶೇಖರ ಹೊಳ್ರು ಇದ್ದೀರಾ? ಅವ್ರಿಗೆ ಬರ್ತಾ ಇಲ್ಲ. ಹಲೋ. ಸರಿ ಆಯ್ತು, ಈಗ ನೆಕ್ಸ್ಟ್ ಇನ್ಯಾರು ಸಂದೇಶ ಹೇಳ್ತೀರಿ ಹೇಳಿ ನೆಕ್ಸ್ಟ್. ನಾನೊಂದು ಹೇಳ, ಇದು ತೃತೀಯೋದಯದ ಒಂದು ಶ್ಲೋಕ ಹೇಳ ಗುರುಜಿ. ಹೇಳಿ, ನಿಮ್ ಹೆಸರು? ನನ್ನ ಹೆಸರು ಲಕ್ಷ್ಮೀ ನಾಯಕ್ ಅಂತ, ಬಾಗಲಕೋಟೆ. ಲಕ್ಷ್ಮೀ ನಾಯಕ್, ಬಾಗಲಕೋಟೆ. ನೀವು ಗೃಹಿಣಿಯ ಅಥವಾ ಉದ್ಯೋಗಿಯ, ಸಂಸಾರಿಯ? ಅದೇ ರೀತಿ ನಾನು ಯೋಗ ಕ್ಲಾಸ್, ಯೋಗ ಶಿಕ್ಷಕಿ, ಯೋಗ ಕ್ಲಾಸ್ ತಗೋತೀನಿ ಪ್ರತಿದಿನ. ಓಹೋ, ಸಂತೋಷ. ಬಾಗಲಕೋಟೆ ಅವರ ನೀವು? ಏನು ಗುರುಜಿ? ಬಾಗಲಕೋಟೆ ಅವರ ನೀವು? ಹೌದು ಗುರುಜಿ, ನಾನು ಬಾಗಲಕೋಟೆ. ಆಗ್ಲಮ್ಮ, ಸಂತೋಷ. ಹೇಳಿ ಹೇಳಿ. ಅರ್ಜುನ ಉವಾಚ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾರ್ ಬುದ್ಧಿರ್ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಕರ್ಮಕ್ಕಿಂತಲೂ ಜ್ಞಾನವೇ ಪ್ರಶಸ್ತವಾದದ್ದು ಎಂಬುದಾಗಿ ಒಂದು ವೇಳೆ ನಿನ್ನ ಅಭಿಪ್ರಾಯವಾಗಿದ್ದರೆ, ಹೇ ಕೇಶವ, ಈ ಹಿಂಸಾದಿಯುಕ್ತವಾದ ಘೋರ ಕರ್ಮದಲ್ಲಿ ನನ್ನನ್ನು ಏಕೆ ತೊಡಗಿಸುತ್ತೀಯೇ? ಈ ಇದರ ಒಂದು ಅರ್ಥ. ಒಂದೇ ಸಾಕ ಗುರುಜಿ? ಮತ್ತೆ ಅಲ್ಲ, ನೀವು ಈ ಶ್ಲೋಕವನ್ನ ಯಾಕೆ ಆರಿಸಿದ್ರಿ? ನಿಮ್ಗೆ ಏನ್ ಆಕರ್ಷಣೆ ಇದೆ ಇದರಲ್ಲಿ? ನಾನು ಇದನ್ನ ಭಗವದ್ಗೀತಾ ಅಭಿಯಾನದಲ್ಲಿ ಒಂದು ತಿಂಗಳು ನಮ್ಗೆ ಇಲ್ಲಿ ಕ್ಲಾಸ್ ತಗೊಂಡ್ರು, ನನ್ಗೆ ಚೆನ್ನಾಗ್ ಅನಿಸ್ತು, ಇದನ್ನ ಹೇಳ್ಬೇಕಂತ ಇಷ್ಟ ಆಯ್ತು ಗುರುಜಿ ನಂಗೆ, ಅದಕ್ಕೆ ಹೇಳ್ದೆ. ಚೆನ್ನಾಗಿದೆ, ತುಂಬಾ ಅರ್ಥಪೂರ್ಣವಾದ್ದು. ಇದು ಅರ್ಜುನನ ಬೇಸಿಕ್ ಕ್ವಶನ್ ಇದು, ಜ್ಞಾನದಿಂದ ಮುಕ್ತಿ ಅಂತ ಆದ್ಮೇಲೆ ಈ ಕರ್ಮದಲ್ಲಿ ಯಾಕೆ ನನ್ನನ್ನ ತೊಡಗಿಸ್ತೀಯ ಅನ್ನುವಾಗ ಅರ್ಜುನ ಕೇಳ್ತಾನೆ. ಕೇಳ್ತಾನೆ, ಅದೇ ಕೃಷ್ಣ ಹೇಳೋ ಬಹಳ ಸ್ಪಷ್ಟವಾಗಿ ಉತ್ತರ ಏನಂದ್ರೆ, ನೀನು ಕರ್ಮ ಬಿಡ್ಲಿಕ್ಕಾಗಲ್ಲ, ಎಂತೆಂಥವ್ರು ಕೂಡ ಕರ್ಮ ಬಿಡ್ಲಿಕ್ಕಾಗಲ್ಲ, ಕರ್ಮವನ್ನ ಮಾಡ್ಬೇಕು, ಮಾಡ್ಲೇಬೇಕು, ಆದ್ರೆ ಕರ್ಮ ಬಂಧವಾಗದಂತೆ ಮಾಡ್ಬೇಕು, ಸಿಕ್ಕಿ ಬೀಳದಂತೆ ಮಾಡ್ಬೇಕು,
ಕರ್ಮದಲ್ಲಿ ಆಕಾಂಕ್ಷೆ ನಿರೀಕ್ಷೆ ಅಪೇಕ್ಷೆ ಫಲ ಇಲ್ಲದ ಹಾಗೆ ನನ್ ಪಾಲಿಗೆ ಬಂದಿದೆ ಅಂತ ಹೇಳಿ ನಿಷ್ಕಾಮ ಭಾವದಿಂದ ಅದನ್ನ ಮಾಡ್ಬೇಕು. ಆಗ ನಿಂಗೆ ಕರ್ಮ ಬಂಧ ತೊಳೆದು ಹೋಗ್ತದೆ, ನೀನ್ ಮಾಡ್ಲೇಬೇಕು. ಯು ಕೆನಾಟ್ ಎಸ್ಕೇಪ್ ಕರ್ಮ, ಕರ್ಮವನ್ನ ಎಸ್ಕೇಪ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಿನ್ಗೆ ಅನ್ನುವಂತ ಸ್ಪಷ್ಟ. ಆದ್ರೆ ಕರ್ಮ ಮಾಡುವ ಮೊದಲು ಜ್ಞಾನ ತಿಳ್ಕೊಳ್ಬೇಕು, ಕರ್ಮ ಆದ್ಮೇಲೆ ಕೂಡ ಜ್ಞಾನ ತಿಳ್ಬೇಕು, ಅದರಿಂದ ಮುಕ್ತಿ ಎನ್ನುವ ಮಾತು. ಚೆನ್ನಾಗಿದೆ. ಸೊ ಲಕ್ಷ್ಮೀ ನಾಯಕ್ ಅವರು ಬಹಳ ಚೆನ್ನಾಗಿ ಹೇಳಿದ್ದೀರಿ, ತುಂಬಾ ಸಂತೋಷ. ಧನ್ಯವಾದ ಗುರುಗಳ. ನಾನೊಂದ್ ಮಂತ್ರ ಶ್ಲೋಕ ಹೇಳ್ತೀನಿ. ಜಗದೀಶ, ಏನ್ ಹೆಸರು? ಜಗದೀಶ್ ಮೈಸೂರು. ಜಗದೀಶ್ ಸಿ ಎಸ್ ಜಗದೀಶ್ ಅಂತ. ಜಗದೀಶ್ ಸಿ ಎಸ್ ಮೈಸೂರು. ನಮ್ದೇನು ವೃತ್ತಿ ಏನು? ರಿಟೈರ್ಡ್ ಆಫೀಸರ್. ಯಾವ್ದ್ರಿಂದ ರಿಟೈರ್ಡ್ ನೀವು? ಹೌಸಿಂಗ್ ಬೋರ್ಡ್ ನಲ್ಲಿ ಇದ್ದೆ ನಾನು. ಎಸ್ ಸರ್, ಹೇಳಿ. ಸರ್ವಭೂತಾನಿ ಕೌಂತೇಯ ಪ್ರಕೃತಿ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುರಸ್ತಾನಿ ಕಲ್ಪತೋ ವಿಶ್ವಜಾಮ್ಯಹಂ ಪ್ರಕೃತಿಂ ಸಾಮ್ಯ ಉರುರಸ್ಯ ವಿಶ್ವಜಾಮಿ ಪುನಃ ಪುನಃ ಭೂತಗ್ರಾಮೀಯಂ ಕೃತ್ಯ ಮಮ ಸಂ ಪ್ರಕೃತೇಯ ಸತ್. ಎಲೆಯ ಅರ್ಜುನ, ಕಲ್ಪದ ಅಂತ್ಯದಲ್ಲಿ ಜೀವಗಳೆಲ್ಲ ನನ್ನ ಪ್ರಕೃತಿಯನ್ನು ಪಡೆಯುತ್ತಾರೆ, ಅರ್ಥಾತ್ ಪ್ರಕೃತಿಯಲ್ಲಿ ಲಯವಾಗುತ್ತದೆ ಮತ್ತು ಕಲ್ಪದ ಆದಿಯಲ್ಲಿ ಅವುಗಳನ್ನು ನಾನು ಪುನಃ ರಚಿಸುತ್ತೇನೆ. ನನ್ನ ಗುಣಮಯಿಯಾದ ಮಾಯೆಯನ್ನು ಅಂಗೀಕರಿಸಿ ಸ್ವಭಾವ ಮತ್ತು ವಶದಿಂದ ಪರತಂತ್ರವಾಗಿರುವ ಈ ಸಮಸ್ತ ಪ್ರಾಣಿ ಸಮುದಾಯವನ್ನು ಮತ್ತೆ ಮತ್ತೆ ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ರಚಿಸುತ್ತೇನೆ. ಇದು ಯಾವ ಅಧ್ಯಾಯದಲ್ಲಿ ಬಂತಿದು? 9 ಅಧ್ಯಾಯದಲ್ಲಿ 7 ಶ್ಲೋಕ. ಇನ್ನು ಅಲ್ಲಿಗೆ ಬರ್ಲಿಲ್ಲ. ನಿಮಗೆ ನಮ್ಮ ಕ್ಲಾಸಸ್ ಪ್ರಯೋಜನ ಆಗ್ತಾ ಇದೆಯಾ? ಖಂಡಿತ 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 ಖಂಡಿತ. ಕೃಷ್ಣಮೂರ್ತಿಗಳು ಸರ್, ನಾನ್ ಮಾತಾಡ್ಲ ಸರ್. ಯಾರು? ನಾನ್ ಮಾತಾಡ್ಲ. ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಉಪ್ಪುಂದ ಅಲ್ವಾ? ಹೌದು ಹೌದು ಹೌದು. ಒಳ್ಳೆ ಹೆಂಡತಿ. ಹೇಳಿ. ಭಗವದ್ಗೀತೆಯ ಪಂಚ ಸಂದೇಶ ಬಹು ಮುಖ್ಯಂ ಇತಿ ಅಹಂ ಭಾವಯಾಮಿ. ಪ್ರಥಮ ಸಂದೇಶ ಅಸ್ತಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಕರ್ತವ್ಯ ಭಾವೇನ ಕರ್ಮಂ ಕರಣೀಯಂ ಫಲಾಫಲಸ್ಯ ಚಿಂತಾ ನ ಕರಣೀಯಂ ಅಸ್ಮಾಕಂ ಪ್ರಯತ್ನಂ ಶುದ್ಧಂ ಅಸ್ತಿ ಚೇತ್ ತಸ್ಯ ಫಲಂ ಅಪಿ ಪ್ರಾಪ್ತುಂ ಶಕ್ಯತೆ. ಕರ್ಮ ಕರ್ತುಂ ಸಮಯೆ ಅಸ್ಮಾಕಂ ದೃಷ್ಟಿ ಕರ್ಮಮೇವ ಸ್ಥಿತಂ ಕರಣೀಯಂ ಫಲಾಫಲ ಭಗವದರ್ಪಣಂ ಕರಣೀಯಂ. ದ್ವಿತೀಯ ಸಂದೇಶ ಅಸ್ತಿ ಆತ್ಮ ಅಮರ ಅಸ್ತಿ ಜನನಂ ಮರಣಂ ಕೇವಲಂ ಭೌತಿಕ ದೇಹಸ್ಯ ಸ್ವಭಾವ ಅಸ್ತಿ ಜಾತಸ್ಯ ಮರಣಂ ಧ್ರುವಂ ಪರಂತು ಆತ್ಮ ನ ಜಾಯತೆ ನ ಮ್ರಿಯತೆ ಯಥಾ ವಯಂ ಜೀರ್ಣಾನಿ ವಸ್ತ್ರಾಣಿ ತ್ಯಜೇತ್ ತಥಾ ಆತ್ಮ ಅಪಿ ಜೀರ್ಣ ಶರೀರಂ ತ್ಯಕ್ತ್ವಾ ನವ ಶರೀರಂ ಧಾರಯಂತಿ. ಇಯಂ ಸಂದೇಶಂ ಅಸ್ಮಾಕಂ ಮರಣಭಯಂ ನಿವಾರಯತಿ ವಯಂ ನಿರ್ಭೀತಂ ಭೂತ್ವಾ ಜೀವನಯಾಪನಂ ಕರ್ತುಂ ಶಕ್ಯತೆ. ತೃತೀಯ ಸಂದೇಶಃ ಅಸ್ತಿ ಕಾಮಃ ಕ್ರೋಧ ತಥಾ ಲೋಭಃ ಏತಾನಿ ತ್ರಿವಿಧಂ ನರಕಸ್ಯ ದ್ವಾರಾಃ ಸಂತಿ. ಆತ್ಮೋದ್ಧಾರಸ್ಯ ಕೃತೆ ಏತಾನಿ ಭಾವಂ ತ್ಯಕ್ತ್ವಾ ಚೇತ್ ಆತ್ಮೋದ್ಧಾರ ಭವತಿ. ಚತುರ್ಥ ಸಂದೇಶಃ ಅಸ್ತಿ ಆತ್ಮಸ್ಯ ಉದ್ಧಾರ ಸ್ವಯಂ ಆತ್ಮ ಏವ ಕರಣೀಯಂ ಆತ್ಮಸ್ಯ ಬಂಧು ಮಿತ್ರಂ ಸ್ವಯಂ ಆತ್ಮ ಏವ ಅಸ್ತಿ ಏತತ್ ಸಂದೇಶಃ ಅಸ್ಮಾಕಂ ಮನೋಬಲಂ ವರ್ಧತೆ. ಪಂಚಮ ಸಂದೇಶ ಜಗತ್ ಸರ್ವಂ ಅನಿತ್ಯಂ ಸದಾ ಪರಿವರ್ತನಶೀಲಂ ಅಸ್ತಿ ಸುಖ ದುಃಖ ಶೀತ ಉಷ್ಣ ಇದಂ ಸರ್ವಂ ಅಶಾಶ್ವತಂ ಅನಿತ್ಯಂ ವಯಂ ಇದಂ ಜ್ಞಾತ್ವಾ ಸಮಬುದ್ಧ್ಯಾ ಜೀವನಂ ಕರಣೀಯಂ ಕರ್ತವ್ಯಂ ಕರಣೀಯಂ. ನಮಸ್ತೆ ಸರ್. ಶ್ರೀಕೃಷ್ಣಾರ್ಪಣಮಸ್ತು. ವರಲಕ್ಷ್ಮಿ ಅವರು ಸ್ವತಃ ಕನ್ನಡದಲ್ಲಿ ಚೆನ್ನಾಗಿ ಬರೆಯಬಲ್ಲಂತ ಮಾತಾಡಬಲ್ಲಂತ ಕವಿಯತ್ರಿ. ಹಾಗಾಗಿ ನಿಮಗೆ ಶಬ್ದಗಳು ಸಂಸ್ಕೃತದ್ದೇ ಕನ್ನಡ ರೂಪದಲ್ಲಿದೆ, ಹಾಗಾಗಿ ಸುಲಭವಾಯ್ತು ನಿಮ್ಗೆ ಇದು.
ಚೆನ್ನಾಯ್ತು. ಸ್ವಲ್ಪ ವಾಕ್ಯಗಳನ್ನ ಚೂರು ಸ್ವಲ್ಪ ಆಚೆ ಸರಿ ಮಾಡಿದ್ರೆ ಒಳ್ಳೇದಾಗ್ತದಮ್ಮ. ಭಾಷೆಗಳು ಧನ್ಯವಾದಗಳು ಸರ್. ಧನ್ಯವಾದ. ಗಾರಿಪುರ ಕೃಷ್ಣಮೂರ್ತಿಗಳು ನಮಸ್ಕಾರ. ಶ್ರೀಧರ್ ಶಾಸ್ತ್ರಿ ಅವರು ಹೇಳಿ ಸರ್. ನಾನು ಹೇಳ ಹೊರಟಿರುವುದು ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ಅಂತಲ್ಲ, ಬದಲಿಗೆ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ನಾವು ಹೇಗೆ ಇನ್ನೊಬ್ಬರಿಗೆ ಮಾದರಿಯಾಗಿ ತೋರಿಸಬೇಕು ಅಂತ. ಯಜ್ಞದಾಚಂತಿ ಶ್ರೇಷ್ಠ ತತ್ವದೇವೋತರೇ ಜನ, ಇತರ ಜನಗಳು ಏನ್ ಮಾಡ್ತಾರೆ, ಶ್ರೇಷ್ಠರು ಆಚರಣೆ ಮಾಡಿದ್ದನ್ನು ನೋಡಿ ಅವರು ಆಚರಣೆ ಮಾಡ್ತಾರೆ. ನಾವು ಶ್ರೇಷ್ಠರು ಅಂದ್ರೆ ಯಾರು? ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಊರಿನಲ್ಲಿ ಕೂತಿರೋದಿಲ್ಲ ಅವರು. ಪ್ರತಿ ಒಬ್ಬ ವ್ಯಕ್ತಿಯೂ ಶ್ರೇಷ್ಠನೇ. ಪ್ರತಿ ಒಬ್ಬನು ಸಹ ನಾನು ಶ್ರೇಷ್ಠ ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ಏನ್ ಮಾಡ್ಬೇಕು, ಅವನು ತನ್ನ ಆಚರಣೆಯನ್ನ ಒಳ್ಳೆಯ ರೀತಿಯಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗಿ ಮಾಡ್ಬೇಕು. ಆಗ ಮಾತ್ರ ಉಳಿದವರೆಲ್ಲರೂ ಸಹ ಅದನ್ನು ಅನುಸರಣೆ ಮಾಡ್ತಾರೆ. ಈಗ ಅವರ ಮನೆಯಲ್ಲಿ ಅವರ ಮಕ್ಕಳು, ಯಾರಾದ್ರೂ ಒಬ್ಬ ಸಣ್ಣ ಹುಡುಗನ ಕೇಳಿ ನಿನಗೆ ಯಾರಪ್ಪ ಹೀರೋ ಅಂದ್ರೆ ಅವನ ಅಪ್ಪ ಅಂತ ಹೇಳ್ತಾನೆ. ನಿನಗೆ ಯಾರು ತುಂಬಾ ಒಳ್ಳೆಯವರು ಅಂದ್ರೆ ಅಮ್ಮ ಅಂತ ಹೇಳ್ತಾನೆ. ಶ್ರೇಷ್ಠರು ಯಾರು? ಅಪ್ಪ ಅಮ್ಮ. ಅವರಿಗಿಂತ ಹೆಚ್ಚು ಶ್ರೇಷ್ಠರು ಅವನಿಗಿಲ್ಲ. ಹಾಗಾಗಿ ಈ ಅಪ್ಪ ಅಮ್ಮ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ರೆ ಮಗ ಅದನ್ನ ಅನುಸರಣೆ ಮಾಡ್ತಾನೆ. ಅದಿಲ್ಲ, ಇವರು ಏನೋ ಒಂದು ಮಾಡ್ಕೊಂಡು ಮಗ ಒಳ್ಳೇದಾಗಿರ್ಲಿ ಅಂದ್ರೆ ಅದಾಗೋದಿಲ್ಲ. ನೀವು ಭಗವದ್ಗೀತೆಯನ್ನೆಲ್ಲ ಏನನ್ನ ಓದಿದ್ರು ಪ್ರಯೋಜನ ಇಲ್ಲ. ಆಚರಣೆಯಲ್ಲಿ ಅದನ್ನ ನಾವು ತಂದುಕೊಂಡು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾದ್ರೆ ಮಾತ್ರ ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡೋದಾಗ್ಲಿ ಅದನ್ನ ತಿಳ್ಕೊಳ್ಳೋದಾಗ್ಲಿ ಪ್ರಯೋಜನಕ್ಕೆ ಬರುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ನಾವು ನಮ್ಮನ್ನ ಶ್ರೇಷ್ಠರು ಅಂತ ತಿಳ್ಕೊಂಡು ನಮ್ಮ ಆಚರಣೆಯನ್ನ ಇನ್ನೊಬ್ಬರು ಅನುಸರಣೆ ಮಾಡ್ತಾರೆ ನೋಡ್ತಾರೆ ಅಂತ ಭಾವಿಸಿಕೊಂಡು ನಾವು ಜೀವನ ಮಾಡಿದರೆ ಭಗವದ್ಗೀತೆಯ ಅಧ್ಯಯನ ಮಾಡಿದ್ದು ಸಾರ್ಥಕವಾಗುತ್ತೆ. ಮುಂದುವರಿಸಿ. ಸಾಕು, ಇಷ್ಟು ಸಾಕು, ಇಷ್ಟು ಸಾಕು. ಯಜ್ಞದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂಬ ಶ್ಲೋಕವನ್ನು ಶ್ರೀಧರ್ ಶಾಸ್ತ್ರಿ ಅವರು ನಮ್ಗೀಗ ಬಹಳ ಸರಳವಾದ ಕನ್ನಡದಲ್ಲಿ ಆಗ್ರಹಪೂರ್ವಕವಾಗಿ ಚೆನ್ನಾಗಿ ಹೇಳಿದ್ದಾರೆ. ನನಗಂತೂ ತುಂಬಾ ಮನಸ್ಸಿಗೆ ಮುಟ್ಟಿದೆ. ಶ್ರೀಧರ್ ಶಾಸ್ತ್ರಿ ಅವರು ನಮ್ಮ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಇದ್ದಾರೆ. ಅವರು ಸಂಸ್ಕೃತದಲ್ಲಿ ಏನಾದ್ರೂ ಬರೆದಿದ್ರಾ ಅಂತ ಕೇಳ್ತಾ ಇದ್ದೆ ನಾನು. ಇಲ್ಲ ಇಲ್ಲ, ಸಂಸ್ಕೃತದಲ್ಲಿ ಬರೀ ನಾನು ಇನ್ನೊಂದು ಪುನಃ ಇನ್ನೊಮ್ಮೆ ಹೇಳ್ತೇನೆ ನನ್ನ ವಿಚಾರವನ್ನ. ನನ್ನ ಮಗಳ ಜೊತೆಗೆ ಸಂಸ್ಕೃತ ಪ್ರಥಮ ತಗೊಂಡು ಪಾಸ್ ಮಾಡಿದ್ದೆ, ಅದೆಲ್ಲ ಮರೆತು ಹೋಯಿತು. ಈಗ ಮೊಮ್ಮಗಳ ಜೊತೆಗೆ ತಗೊಳ್ತಾ ಇದ್ದೇನೆ. ಹಾಗಾಗಿ ಅದರಲ್ಲಿ ಸಂಸ್ಕೃತವನ್ನ ಎಷ್ಟೇ ಕಲ್ತರೂ ಅದನ್ನ ನೆನಪಲ್ಲಿ ಉಳಿಯೋದಿಲ್ಲ. ನೀವು ಒಂದು 27 ವಿಭಕ್ತಿಗಳು ಅದೆಂತದ್ದು ಎಲ್ಲ ಮೂರು ಲಿಂಗಗಳು ಅವನ್ನೆಲ್ಲ ಮಾಡಿದ ವಚನಗಳು ಅದೆಲ್ಲ ಮಾಡ್ಕೊಂಡು ಸಂಸ್ಕೃತ ಕಲೀರಿ ಅಂತ ಹೇಳಿದ್ರೆ ತುಂಬಾ ಕಷ್ಟವಾಗುತ್ತೆ. ನಾವು ಹೇಳುವಾಗ ಪುಲ್ಲಿಂಗ ಸ್ತ್ರೀಲಿಂಗ ಆಗಿ ಹೋಗ್ತದೆ, ಸ್ತ್ರೀಲಿಂಗ ಮತ್ತೆ ಯಾವುದೋ ಏಕವಚನ ಆಗಿ ಹೋಗ್ತದೆ, ಎಲ್ಲ ಆಗಿ ಹೋಗುತ್ತೆ. ಹಾಗಾಗಿ ನಾನು ಹೆಚ್ಚು ಸಂಸ್ಕೃತದಲ್ಲಿ ಭಾಷೆ ಇದು ಮಾತಾಡೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಆದ್ರೆ ಇದು ತುಂಬಾ ಅನರ್ಥ ಅರ್ಥವಾಗುತ್ತೆ, ಬಹಳ ಚೆನ್ನಾಗಿ ಅರ್ಥವಾಗುತ್ತೆ. ತಪ್ಪಿದ್ರೆ ಗೊತ್ತಾಗುತ್ತೆ ಅಷ್ಟು ಸಾಕು. ತಪ್ಪಿದ್ರೆ ಮೂಲ ಭಗವದ್ಗೀತೆ ಶ್ಲೋಕಗಳು ಅರ್ಥವಾದ್ರೆ ಸಾಕು, ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ನಾನು ಹೇಳಿದ ವಿಚಾರ ಮಾತ್ರ ನಿಜವಾದದ್ದು. ನಾವು ನಮ್ಮನ್ನ ಶ್ರೇಷ್ಠರು ಅಂತ ತಿಳ್ಕೊಂಡು ನಮ್ಮನ್ನ ಉಳಿದವರು ಅನುಸರಣೆ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ನಡ್ಕೊಂಡ್ರೆ ಪ್ರಪಂಚವೇ ಸರಿಯಾಗಿ ಹೋಗುತ್ತೆ, ಅನುಮಾನವೇ ಬೇಡ. ಬಹಳ ದೊಡ್ಡ ಮಾತು ಇದು, ಭಗವದ್ಗೀತೆ ಬಹಳ ದೊಡ್ಡ ಸಂದೇಶ ಇದು. ಒಳ್ಳೆ ಸರಿಯಾಗಿ ಹೇಳಿದ್ದೀರಿ ನೀವು, ಸಂತೋಷ. ಸೊ ಶ್ರೀಧರ್ ಶಾಸ್ತ್ರಿ ಅವರಿಗೆ ಧನ್ಯವಾದಗಳು. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಒಳ್ಳೆದಾಗ್ಲಿ. ಮತ್ತೆ ಇನ್ಯಾರು? ಸತ್ಯನಾರಾಯಣ ಭಟ್. ಸತ್ಯನಾರಾಯಣ ಭಟ್ ಯಾವ ಊರು? ಕಾಸರಗೋಡು. ಹೇಳಿ ಸರ್. ನಾನು 12 ಅಧ್ಯಾಯದಿಂದ 2 ಶ್ಲೋಕಗಳನ್ನ ಹೇಳ್ತೇನೆ. ನಾನು ಗೀತಾ ಗುಂಜನ ಗೀತಾ ಪರಿವಾರದ ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದೇನೆ. ಹಾಗೆ ಅವರು ಆರಂಭದಿಂದಲೇ ಕಲಿಸ್ತಾರೆ, ಆ ದೃಷ್ಟಿಯಿಂದ ಈ ಗುಂಪಿಗೆ ನಾನು ಸೇರ್ಕೊಂಡಿದ್ದೇನೆ. ಅದರಲ್ಲಿ ಮಾತ್ರ ನಮ್ಮ ಈ ಕನ್ನಡದಲ್ಲಿ ಹೇಳುವುದಕ್ಕೂ ಸಂಸ್ಕೃತದಲ್ಲಿ ಅವರು ಹೇಳಿಕೊಡೋದಕ್ಕೆ ಸ್ವಲ್ಪ ವ್ಯತ್ಯಾಸ ಉಂಟು. ಹಾಗೆ ನೀವು ಅದನ್ನ ಸ್ವಲ್ಪ ಗಮನ ಸರಿ ಅಂತ ಹೇಳಬೇಕು ಅಂತ ನನ್ನ ವಿನಂತಿ. ಸರಿ ಹೇಳಿ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋ ಅಧ್ಯಾಯಃ. ಅರ್ಜುನ ಉವಾಚ: ಏವಂ ಸತತಯುಕ್ತಾಯೇ ಭಕ್ತಾ ತ್ವಾಂ ಪರ್ಯುಪಾಸತೆ
ಏಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗ ವಿತ್ತಮಃ ಮಯ್ಯಾವೇಶ ಮನೋಯೇತಾಂ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾಮತಾಃ ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ. ಇನ್ನೆರಡು ಹೇಳಿ ಅಲ್ಲ ನಿಲ್ಲಿಸ್ಬೇಕಾ? ಇನ್ನೊಂದು ಹೇಳಿ, ಮೂರಾಗ್ಬೇಕು, ಎರಡಾಯ್ತು. ಏತ್ವಕ್ಷರಮ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸಂಯಮ್ಯೇಂದ್ರಂ ಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತೆ ಮಾಮೇವ ಸರ್ವಭೂತ ಹಿತೇ ರತಾಃ. ಈಗ ನೀವು ಈ ಭಗವದ್ಗೀತೆಯ ಅಧ್ಯಯನದಿಂದ ಏನು ಪ್ರಯೋಜನ ಪಡಿತಾ ಇದ್ದೀರಿ? ನನಗೆ ಇಡೀ ಪುಸ್ತಕ 18 ಅಧ್ಯಾಯ ಕೂಡಲೇ ನನಗೆ ಓದಲಿಕ್ಕೆ ಚೆನ್ನಾಗಿ ಬರಬೇಕೆಂಬ ದೃಷ್ಟಿಯಿಂದ ನಾನು ಈ ಕ್ಲಾಸ್ಗೆ ಸೇರಿದ್ದು. ಗೀತಾ ಗುಂಜನ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ ಇದು. ಇಂಥ ಗೋವಿಂದ ಗಿರಿ ಒಬ್ರು ಸ್ವಾಮಿ ಗುರುಗಳು ಕಲಿಸು ಇದು, ಅವರು ಇದನ್ನು ಸ್ಪಾನ್ಸರ್ ಮಾಡುವುದು ನಡೆಸುವಂತದ್ದು. ನಮ್ಮ ಕ್ಲಾಸ್ಗೆ ನೀವು ರೆಗ್ಯುಲರ್ ಬರ್ತೀರಾ ಪ್ರತಿ ವಾರ? ಕೆಲವು ಸಲ ಇಲ್ಲ ಸರ್, ನನಗೆ ಸಂಸ್ಕೃತ ಇದು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಹಾಗೆ ನಾನು ಕೆಲವು ಕ್ಲಾಸಿಗೆ ಅಟೆಂಡ್ ಆಗಿದ್ದೇನೆ ನಾನು. ಸರಿ ಸರಿ, ಸಂಸ್ಕೃತದಲ್ಲಿಯೇ ನಾವು ಇದೆಲ್ಲ ಸಂಸ್ಕೃತದಲ್ಲಿಯೇ ಕಲಿಬೇಕು ಅಂತ ಆಶಯ ನಮ್ದು. ಯಾಕಂದ್ರೆ ಆಗ ನಮ್ಗೆ ಮೂಲ ಸಂಸ್ಕೃತದಲ್ಲೇ ಇರುವ ಭಗವದ್ಗೀತೆಯನ್ನು ಕಲಿಯುವ ಮೂಲಕ ನಾವು ಸಂಸ್ಕೃತವನ್ನು ಕಲಿತೇವೆ, ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ತೇವೆ. ಆಗ್ಲಿ, ಸತ್ಯನಾರಾಯಣ್ ಭಟ್ರಿಗೆ ಸಂತೋಷ, ವಂದನೆಗಳು, ಒಳ್ಳೆದಾಗ್ಲಿ. ಜೈ ವಂದನೆಗಳು. ಹೇಳಿ ಮತ್ತೆ, ಇನ್ಯಾರು ಇನ್ನು ಇದ್ದೀರಲ್ಲ? 21 ಜನ ಇದ್ದೇವೆ ನಾವು, ಇನ್ಯಾರು ಇದ್ದೀರಿ ಹೇಳಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಅಂತ. ನಾನ್ 4th ಚಾಪ್ಟರ್ ಒಂದ್ ಶ್ಲೋಕ ಹೇಳ್ತೀನಿ. ಜ್ಯೋತಿ ಎಲ್ಲಿ ಅವ್ರು ನೀವು? ಬೆಂಗಳೂರು, ಜ್ಯೋತಿ ಗಂಗಾ ಪ್ರಸಾದ್. ಓ, ನೀವು ನಿವೃತ್ತ ಎಂಜಿನಿಯರ್? ನಿವೃತ್ತ ಇಲ್ಲ, ಇನ್ನು ನಿವೃತ್ತಿ ಆಗಿಲ್ಲ, ಎಂಜಿನಿಯರ್. ಹೌದು, ಪ್ರವೃತ್ತ ಎಂಜಿನಿಯರ್ ನೀವು. ಮತ್ತು ಇಡೀ ಕುಟುಂಬವೇ ಸಂಸ್ಕೃತ ಕುಟುಂಬ ನಿಮ್ದು. ಮಗ ಶ್ರೇಷ್ಠವಾಗಿ ಸಂಸ್ಕೃತ ಕಲಿತವನು. ನಿಮ್ಮ ಯಜಮಾನರಂತೂ ಬಹಳ ದೊಡ್ಡ ವಿಜ್ಞಾನಿ, ಬಹಳ ಸಂತೋಷ. ಭಗವದ್ಗೀತೆಯನ್ನು ರೂಢಿಸಿಕೊಂಡವ್ರು ನೀವೆಲ್ಲ, ಆದ್ರಿಂದ ದಯವಿಟ್ಟು ಹೇಳಿ. ಆಕ್ಚುಲಿ ನನ್ನ ಮಗನಿಂದ ಕಲ್ತ್ಕೊಂಡಿರೋದು ಸಂಸ್ಕೃತ. ಅವನ್ ಚೆನ್ನಾಗಿ ಸಂಸ್ಕೃತ ಭಗವದ್ಗೀತ ಎಲ್ಲ ಗೊತ್ತು, ನನಗೆ ಅಷ್ಟೊಂದು ಗೊತ್ತಿಲ್ಲ, ಪ್ರಯತ್ನ ಪಡ್ತೀನಿ. ಇದು 4th ಅಧ್ಯಾಯ, ಜ್ಞಾನ ಕರ್ಮ ಸನ್ಯಾಸ ಯೋಗ. ಶ್ರೀ ಭಗವಾನುವಾಚ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿಪ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈ ಶ್ಲೋಕದ ಅರ್ಥ, ಸಂಕ್ಷಿಪ್ತ ಅರ್ಥ ಅಂದ್ರೆ, ಯಾವಾಗ ಧರ್ಮದ ಅವನತಿಯಾಗುವುದೋ, ಅಧರ್ಮದ ಉನ್ನತಿಯಾಗುವುದೋ, ಆಗ ನಾನು ಅವತಾರ ಮಾಡುತ್ತೇನೆ. ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸಂತೋಷ. ಜ್ಯೋತಿ ಗಂಗಾ ಪ್ರಸಾದ್ ಅವರಿಗೆ ಸಂತೋಷ. ನೀವು ಇದನ್ನೇ ಚೆನ್ನಾಗಿ ಹೇಳಿದ್ದೀರಿ, ಚಿಕ್ಕ ಚಿಕ್ಕ ಸಂಸ್ಕೃತ ವಾಕ್ಯಗಳಲ್ಲಿ ಹೇಳಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೌದು ಹೌದು. ಧರ್ಮಸ್ಯ ಅವನತಿ ಭವತಿ ತದಾ ಅಹಂ ಅವತರಾಮಿ ಇತಿ ಭಗವಾನ್ ವದತಿ. ಈ ತರಹ ಚಿಕ್ಕ ಚಿಕ್ಕ ವಾಕ್ಯದಲ್ಲಿ ಮಾಡುವ ಪ್ರಯತ್ನ ಮಾಡಿ. ಹೌದು, ಮಾಡ್ತೀನಿ. ನಾನು ಇವತ್ತು ಅಷ್ಟೊಂದು ಪ್ರಿಪೇರ್ ಆಗಿರ್ಲಿಲ್ಲ, ಸುಮ್ನೆ ಬಂದು ಜಾಯಿನ್ ಆಗಿದ್ದೀನಿ. ತೊಂದ್ರೆ ಇಲ್ಲ, ನೀವು ಭಾಗವಹಿಸಿದ್ರಲ್ಲ ಇಷ್ಟೇ ಸಂತೋಷ. ಸಂತೋಷ, ಥ್ಯಾಂಕ್ ಯು. ಗುಡ್, ಮುಂದೆ ನೆಕ್ಸ್ಟ್ ಇನ್ನೊಬ್ರು. ನಾನು ರಾಜಶ್ರೀ ಮೈಸೂರಿಂದ. ರಾಜಶ್ರೀ ಮೈಸೂರು. ಮೈಸೂರಿಂದ. ನಾನು ರಿಟೈರ್ಡ್ ಹೈಸ್ಕೂಲ್ ಟೀಚರ್.
ಕನ್ನಡದಲ್ಲಿ ಹೇಳ್ತೇನೆ ಗುರುಗಳೇ. ಹೇಳಿ ಹೇಳಿ ಹೇಳಿ. ಇಲ್ಲಿ ಏನು ಅಂದ್ರೆ ಧರ್ಮ ಕುರುಕ್ಷೇತ್ರದಲ್ಲಿ ಕೌರವರು ಮತ್ತು ಪಾಂಡವರು ಯುದ್ಧಕ್ಕೆ ಸಿದ್ಧರಾಗಿ ಎದುರು ಬದಲಾಗಿ ನಿಂತ್ಕೊಂಡಿದ್ದಾರೆ. ಆಗ ಅರ್ಜುನ ತನ್ನ ಎದುರುಗಡೆ ಇರುವಂತಹ ಪಿತಾಮಹ, ಅವನ ಗುರುಗಳು, ಬಂಧು ಬಾಂಧವರು ಎಲ್ಲರನ್ನು ನೋಡಿ ಅವನಿಗೆ ತುಂಬಾ ದುಃಖ ಆಗುತ್ತೆ. ಈ ಯುದ್ಧದಲ್ಲಿ ನಾನೀಗ ನನ್ನ ಗುರುಗಳನ್ನ, ಪಿತಾಮಹ ಮತ್ತೆ ಬಂಧು ಬಾಂಧವರು ಎಲ್ಲರನ್ನು ನಾಶ ಮಾಡ್ಬೇಕಾ ಅಂತ ತುಂಬಾ ಮನಸ್ಸಿಗೆ ಅವನಿಗೆ ಖೇದವಾಗಿ ಅವನು ಯುದ್ಧ ಮಾಡೋದೇ ಬೇಡ ಅಂತ ನಿರ್ಧಾರ ಮಾಡ್ತಾನೆ. ಆಗ ಅವನಿಗೆ ಕೃಷ್ಣ ಉಪದೇಶ ಮಾಡ್ತಾನೆ. ಏನು ಅಂದ್ರೆ ಈ ಎಲ್ಲದರ ಹಿಂದೆ ಕಾರಣ ನಾನೇ ಇರೋದು. ನೀನು ನಿನ್ನ ಕರ್ಮವನ್ನ ಮಾಡು, ಆದ್ರೆ ಫಲಾಫಲಗಳನ್ನ ಅಪೇಕ್ಷೆ ಪಡಬೇಡ. ಅದ್ ನಿನ್ನ ಕರ್ಮ ನೀನು ಮಾಡ್ಕೊಂಡು ಹೋದ್ರೆ ನಿನ್ಗೆ ಯಾವ ಪಾಪವೂ ತಗುಲುವುದಿಲ್ಲ. ಆದ್ರಿಂದ ನೀನು ಯುದ್ಧವನ್ನ ಮಾಡು ಅಂತ ಅವನಿಗೆ ಈ ಉಪದೇಶವನ್ನ ಮಾಡಿ ಇದ್ರ ಮೂಲಕ ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನ ಕೃಷ್ಣ ಕೊಡ್ತಾನೆ. ಕರ್ಮವನ್ನ ಮಾಡಿ ಆದ್ರೆ ಫಲಾಫಲಗಳನ್ನ ನನಗೆ ಬಿಡಿ ಅಂತ ಹೇಳಿದ್ದಾನೆ. ಇದಿಷ್ಟು ಇದರ ಒಂದು ಮೂಲ ತತ್ವ ಇದೆ ಭಗವದ್ಗೀತೆ ಮೂಲ ಸಾರ ತತ್ವ. ನೀವ್ ಇದನ್ನೇ ತುಂಬಾ ಚೆನ್ನಾಗಿ ಹೇಳಿದ್ದೀರಿ, ನೀವೆಲ್ಲ ಟೀಚರ್ ಇದ್ದೀರಾದ್ರಿಂದ ಚಿಕ್ಕ ಚಿಕ್ಕ ಸಂಸ್ಕೃತ ವಾಕ್ಯದಲ್ಲಿ ಇದನ್ನ ಬರೆದು ಬಿಟ್ಟು ಒಂದ್ ಸ್ವಲ್ಪ ಅಭ್ಯಾಸ ಮಾಡಿ ಆಮೇಲೆ ನನಗೆ ಅದನ್ನ ಓದಿ ಹೇಳಿ. ಸಣ್ಣ ಕರೆಕ್ಷನ್ ಇದ್ರೆ ಮಾಡ್ತೇನೆ. ಇದಕ್ ಬಹಳ ಸುಲಭ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿರುವ ಶಬ್ದಗಳನ್ನೇ ತಕ್ಕೊಂಡು ಕ್ರಿಯಾಪದ ಹೇಗೂ ಕೊಟ್ಟಿದ್ದೀವಿ ನಾವು ನಿಮ್ಗೆ, ವಾಕ್ಯ ಮಾಡಿಕೊಡೋದು ಅಷ್ಟೇ. ಪ್ರಯತ್ನ ಮಾಡಿ. ಸಂಸ್ಕೃತ ತೀರಾ ಹೊಸ್ತು ನನಗೆ, ಆದ್ರಿಂದ ನಾನು ಸಂಸ್ಕೃತ ಅಭ್ಯಾಸ ಮಾಡಿ ಹೇಳ್ತೀನಿ ಗುರುಗಳು. ಮಾಡಿ. ನಾವು ನಿಮಗೆ ಕರ್ತೃ ಕರ್ಮ ಕ್ರಿಯಾ, ಕರ್ತೃಪದ ಕರ್ಮ ಪದ ಕ್ರಿಯಾಪದ ಈ ಮೂರನ್ನ ಅಡ್ಜಸ್ಟ್ ಮಾಡಿ ಚಿಕ್ಕ ಚಿಕ್ಕ ವಾಕ್ಯ ಮಾಡುವುದನ್ನು ಕಲಿಸ್ತಾ ಇದ್ದೇವೆ ನಿಮ್ಗೆ ಆಗ್ಲೇ ಸಂಸ್ಕೃತ ಕ್ಲಾಸ್ ಅಲ್ಲಿ. ಆತರ ಸಣ್ಣಕ್ಕೆ ಪ್ರಯತ್ನ ಮಾಡಿ ಆಯ್ತಾ? ಪ್ರಯತ್ನ ಮಾಡಿ ಆಯ್ತಾ? ಒಳ್ಳೇದು. ರಾಜಶ್ರೀ ಅವರಿಗೆ ವಂದನೆಗಳು. ಮುಂದೆ ನೆಕ್ಸ್ಟ್. ನಮಸ್ತೆ. ಯಾರು ನೀವು ಹೇಳಿ? ಲಕ್ಷ್ಮೀ ಗಣೇಶ. ಹೇಳಮ್ಮ ಲಕ್ಷ್ಮೀ ಗಣೇಶ. ನಮ್ದು ಚಿಕ್ಕಮಂಗ್ಳೂರ್ ಹತ್ರ ಬೆಳವಾಡಿ. ಬೆಳವಾಡಿಯ ಲಕ್ಷ್ಮೀ ಗಣೇಶ. ನಿಮ್ಮ ಮೂಲ ಹೆಸರು? ವಿಶಾಲಾಕ್ಷಿ. ವಿಶಾಲಾಕ್ಷಿ ನಮ್ಮ ಊರಿನ ಹುಡುಗಿ, ನಮ್ಮ ಮನೆ ಪಕ್ಕದ ಹುಡುಗಿ, ನಮ್ ದೂರದ ನೆಂಟು ಆಗ್ಬೇಕು. ಅಲ್ಲಿ ಬೆಳೆದವಳು ಮದುವೆ ಮಾಡ್ಕೊಂಡು ಬೆಳವಾಡಿ ಹೋಗಿ ಸೆಟ್ಲ್ ಆಗಿದ್ದಾಳೆ. ಸಂತೋಷ ಅಮ್ಮ. ಹೌದು. ಸಣ್ಣ ಸಣ್ಣ ವಾಕ್ಯ ಮಾಡಿ ಇಲ್ಲಿ ಅಷ್ಟೇ. ಅದ್ಯ ಗೀತಾ ಜಯಂತಿ ಮಹೋತ್ಸವ ಶ್ರೀಕೃಷ್ಣ ಅರ್ಜುನಂ ಯುದ್ಧೆ ಕರ್ತವ್ಯಂ ಉಪದಿಶತಿ ಭಗವದ್ಗೀತಾ ನಿತ್ಯಾಧ್ಯಯನ ಅಸ್ಮಾಕಂ ಚಿಂತಾ ಅಪಿ ದೂರೀಭವತಿ ವಯಂ ಅಪಿ ಭಗವದ್ಗೀತಾ ಸಂದೇಶಂ ಪ್ರತಿದಿನಂ ಪಠಾಮಃ ಅತಃ ವಯಂ ಸಂಸ್ಕೃತಂ ಪಠಾಮಃ. ಗುಡ್, ಚೆನ್ನಾಯ್ತು ದೇಶ್, ಒಳ್ಳೇದಾಯ್ತು. ಸೊ ನೀನು ಸಂಸ್ಕೃತ ಇದು ನಮ್ಮ ಗೀತಾ ಕ್ಲಾಸ್ ಅಲ್ಲಿ ಕುತ್ಕೋತಾ ಇದೀಯಲ್ವಾ? ಪ್ರಯೋಜನ ಆಗ್ತಾ ಇದೆಯಾ? ಆಗ್ತಾ ಇದೆ. ಅದೇ ಎಲ್ಲ ಅರ್ಥ ತಿಳ್ಕೊಂಡು ಇನ್ನೂ ತಿಳ್ಕೋಬೇಕು ಅನ್ನಿಸ್ತಾ ಇದೆ. ಮುಂಚೆ ಅನ್ನ ಸುಮ್ನೆ ಭಗವದ್ಗೀತೆ ಹೇಳ್ಕೊತಾ ಇದ್ದೀಯ, ಆದ್ರೆ ಇಷ್ಟೊಂದು ಅರ್ಥಗಳು ಇದೆ ಅಂತ ಆತರ ಈಗ ಕೇಳ್ತಾ ಕೇಳ್ತಾ ಇನ್ನೂ ಕೇಳ್ಬೇಕು ಅನ್ಸುತ್ತೆ. ಆಗ್ಲಿ ವಿಶಾಲಾಕ್ಷಿ, ವಿಶಾಲಿ, ಒಳ್ಳೇದಾಗ್ಲಿ. ಬೆಳವಾಡಿ ನಿಮ್ಮ ನಿಮಗೂ ನಿಮ್ಮ ಯಜಮಾನರಿಗೂ ಮನೆಯವರೆಲ್ಲರಿಗೂ ಕೂಡ ನಮ್ಮ ಶುಭಾಶಯಗಳು. ಹೇಳ್ತಾ ಇರ್ತೀನಿ, ನಿಮ್ಮನ್ನು ತೋರಿಸಿದ್ವಿ ಇದ್ರಲ್ಲಿ ಕೃಷ್ಣಮೂರ್ತಿಗಳು ಅಂತ ಹೇಳಿ. ನಮ್ಮ ಜಾನಕಮ್ಮ ತುಂಬಾ ಇದಲ್ವಾ ಅಮ್ಮ, ನಿಮ್ಮ ಅಮ್ಮ, ನಾನು ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ಯಾವಾಗ್ಲೂ. ಹಂಗಾಗಿ ಎಲ್ಲ ಖುಷಿ ಪಟ್ರು ಮನೆಯಲ್ಲೇ. ನಮ್ಮ ಎಲ್ಲ ನಾವು ಫ್ರೆಂಡ್ಸ್ ಅಲ್ಲ. ಹೌದಪ್ಪ, ಹೌದೌದು. ಶುಭವಾಗ್ಲಿ, ಒಳ್ಳೇದಾಗ್ಲಿ. ವಿಶಾಲ ಗಡ್.
ಮುಂದೆ ನೆಕ್ಸ್ಟ್ ಇನ್ಯಾರಿದ್ದೀರಿ? ಸರ್ ನಮಸ್ತೆ, ನಾನು ಶಶಿಕಾಂತಿ ಗಣೇಶ್ ನಾಯ್ಕ್. ಶಶಿಕಾಂತಿ ಗಣೇಶ್ ನಾಯ್ಕ್ ಮುನಿಯಾಲ್ ಕಾರ್ಕಳ. ಮುನಿಯಾಲ್ ಕಾರ್ಕಳ, ಹೇಳಿ ಸರ್. ನಾನು 9th ಅಧ್ಯಾಯದ ಒಂದು ಶ್ಲೋಕ ಹೇಳ್ತೇನೆ. ಹೇಳಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪಹರತಮಶ್ನಾಮಿ ಪ್ರಯತಾತ್ಮನಃ. ಸರ್ ಇದರಲ್ಲಿ ಯಾವ ಭಕ್ತನೇ ಆಗಲಿ ನನಗೆ ಪ್ರೇಮದಿಂದ ಪತ್ರ ಪುಷ್ಪ ಫಲ ಜಲ ಮೊದಲಾದವುಗಳನ್ನು ಅರ್ಪಿಸುತ್ತಾನೆಯೋ ಆ ಶುದ್ಧ ಬುದ್ಧಿಯುಳ್ಳ ನಿಷ್ಕಾಮ ಪ್ರೇಮಿಯಾದ ಭಕ್ತನು ಪ್ರೇಮಪೂರ್ವಕವಾಗಿ ಅರ್ಪಿಸಿದ ಆ ಪತ್ರ ಪುಷ್ಪಾದಿಗಳನ್ನು ನಾನು ಸಗುಣ ರೂಪದಿಂದ ಪ್ರಕಟನಾಗಿ ಪ್ರೀತಿ ಸಹಿತ ಸ್ವೀಕರಿಸುತ್ತೇನೆ. ನಮ್ದು ಭಕ್ತಿ ಪ್ರೇಮ ಭಕ್ತಿ, ಪರಿಶುದ್ಧವಾದ ಪ್ರೇಮ ಭಕ್ತಿ. ಮುಕ್ತ ಮನಸ್ಸಿನ ಯಾರು ಕೊಟ್ಟರು ದೇವರಿಗೆ ತುಂಬಾ ಇಷ್ಟ ಆಗ್ತದೆ. ಅಂದ್ರೆ ತುಂಬಾ ಏನ್ ಕಲೀಲಿಕ್ಕೆ ಆಗದಿದ್ರೆ ಸಹ ದೇವರು ಅವರನ್ನು ಪ್ರೀತಿಸ್ತಾನೆ ಅಂತ ನಮ್ಗೆ ತುಂಬಾ ಇಷ್ಟ ಆದ ಶ್ಲೋಕ ಇತ್ತು. ಸರಿ, ಸಂತೋಷ. ಈಗ ಶಶಿಕಾಂತಿ ಅವರು ಬಹಳ ಮುಖ್ಯವಾದ ಗೀತೆಯ ಒಂದು ಶ್ಲೋಕ ಹೇಳಿದ್ದಾರೆ. ಬಹಳ ಸುಲಭವಾಗಿ ಭಗವಂತನನ್ನ ಪಡೆಯುವುದು ಹೇಗೆ? ಒಂದು ಪತ್ರ, ಒಂದು ಪುಷ್ಪ, ಒಂದು ಫಲ, ಒಂದ್ ಸ್ವಲ್ಪ ಇಲ್ಲ ಅಂದ್ರೆ ಒಂದು ಉದಾಹರಣೆ ನೀರನ್ನಾದ್ರೂ ಹಾಕಿಬಿಟ್ಟು ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ತುಂಬಾ ಭಕ್ತಿಯಿಂದ ಹೇಳಿಬಿಟ್ರೆ ಭಗವಂತ ಏನನ್ನೂ ನಿರೀಕ್ಷೆ ಮಾಡದೆ ಅವ್ರಿಗೆ ಏನ್ ಕೇಳ್ತಾರೆ ಅದನ್ನ ನಾನು ಕೊಡ್ತೇನೆ ಅಂತ ಹೇಳುವಂತ ಒಂದು ಬಹಳ ದೊಡ್ಡ ಭರವಸೆ ಇದು, ಬಹಳ ದೊಡ್ಡ ಆಶ್ವಾಸನೆ ಇದು ಕೃಷ್ಣ ನಮಗೆ ಕೊಡುವಂತ ಭಗವದ್ಗೀತೆಯಲ್ಲಿ ಕೊಡ್ತಾ ಇರುವಂತದ್ದು. ಆದ್ರಿಂದ ನಾವು ಪೂಜಾದಿಗಳಿಗೆ ಬಹಳ ಏನೋ ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ. ನಾವು ಬಹಳ ಖರ್ಚು ಮಾಡ್ತೇವೆ, ತುಂಬಾ ಖರ್ಚು ಮಾಡ್ತೇವೆ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಮತ್ತೆ ಮನೆಗಳಲ್ಲಿ ಪೂಜೆ ತುಂಬಾ ಖರ್ಚು ಮಾಡ್ತೇವೆ. ಆದ್ರೆ ಅದ್ರ ಹಿಂದಿರ್ಬೇಕಾದಂಥ ಕೇವಲ ಭಕ್ತಿ, ಶುದ್ಧವಾದ ಪರಿಶುದ್ಧವಾದ ಭಕ್ತಿ, ಅದು ಹೆಚ್ಚು ಮುಖ್ಯ. ಆ ಮಾತನ್ನ ತುಂಬಾ ಚೆನ್ನಾಗಿ ನೀವು ಹೇಳಿದ್ದೀರಿ. ಇದು ಭಗವದ್ಗೀತೆಯ ಒಂದು ಮುಖ್ಯವಾದ ಸಂದೇಶ. ಅದನ್ನೇ ಸರಳವಾಗಿ ಸಂಸ್ಕೃತದಲ್ಲಿ ಹೇಳುವ ಪ್ರಯತ್ನವನ್ನು ತಾವು ಮಾಡಬೇಕಾಗಿ ವಿನಂತಿ. ಸರಿ, ಸಂತೋಷ. ಶ್ರೀಕೃಷ್ಣ ಅರ್ಪಣ ವಸ್ತು, ಒಳ್ಳೆದಾಗಿ. ಮುಂದೆ ಇನ್ಯಾರು ರೆಡಿ ಇದ್ದೀರಿ? ಹಲೋ ಗುರುಗಳೇ ನಮಸ್ತೆ. ಹೇಳಿ. ಅಂಬಿಕಾ ಮೈಸೂರಿಂದ. ಅಂಬಿಕಾ ಮೈಸೂರು, ಹೇಳಪ್ಪ. ನಾನು ಭಗವದ್ಗೀತೆಯ 3rd ಅಧ್ಯಾಯ ಓದ್ತಾ ಇದ್ದೀನಿ. 2 ಶ್ಲೋಕ ಹೇಳ್ತೀನಿ ಅಷ್ಟೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ 3rd ಅಧ್ಯಾಯ. ಅರ್ಜುನ ಉವಾಚ. ಚಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ಜನಾರ್ದನ. ತತ್ಕಿಂ ಕರ್ಮಣಿ ಘೋರೇ ಮಾನ್ ನಿಯೋಜಯಸಿ ಕೇಶವ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ. ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯ. ನಮಸ್ತೆ ಗುರುಜಿ. ಅಲ್ಲ, ಬಹಳ ಚೆನ್ನಾಗಿದೆ. ಅರ್ಥವನ್ನು ಹೇಳ್ಬಿಡು. ಯಾಕೆ ನನ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀಯ ಕೃಷ್ಣ, ನನ್ಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳುವಂತ ಮಾತಿಲ್ಲ. ಜ್ಞಾನ ಶ್ರೇಷ್ಠವಾದ್ದು, ಅದರಿಂದ ನನ್ನನ್ನ ಭಯಂಕರವಾದ ಕರ್ಮದಲ್ಲಿ ತೊಡಗಿಸ್ತಿದ್ದೀಯಲ್ಲ ನೀನು, ಯಾಕೆ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಅದಕ್ಕೆ ಏನ್ ಉತ್ತರ ಅವನು, ಕೃಷ್ಣನ ಉತ್ತರ ಏನು ಅದಕ್ಕೆ? ಶ್ರೀ ಭಗವಾನ್ ಉವಾಚ. ಲೋಕೇಸ್ಮಿನ್ ವಿವಿಧ ನಿಷ್ಠ ಪುರಾ ಪ್ರೋಕ್ತ ಮಯಾನಘ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಭಗವಂತ ಹೇಳ್ತಾನೆ, ಹೇ ನಿಷ್ಪಾಪನೆ, ಈ ಲೋಕದಲ್ಲಿ 2 ಪ್ರಕಾರದ ನಿಷ್ಠೆಗಳು ನನ್ನ ಮೂಲಕ ಮೊದಲು ಹೇಳಲಾಗಿದೆ. ಅವುಗಳಲ್ಲಿ ಸಾಂಖ್ಯ ಯೋಗಗಳ ನಿಷ್ಠೆ ಮಾತ್ರ ಜ್ಞಾನಯೋಗದಿಂದ ಮತ್ತು ಯೋಗಿಗಳ ನಿಷ್ಠೆಯು ಕರ್ಮಯೋಗದಿಂದ ಬರ್ತದೆ. ಅದನ್ನ ನೀನ್ ತಿಳ್ಕೊ ಕೃಷ್ಣ ಅರ್ಜುನ ಅಂತ ಹೇಳ್ತಾ ಇದ್ದಾನೆ ಭಗವಂತ.
ಸರಿ ಆಯ್ತು, ಚೆನ್ನಾಗಿ ಓದ್ಕೋ, ಒಳ್ಳೆದಾಗ್ಲಿ. ಮತ್ತು ಇದನ್ನೇ ಸರಳವಾದ ಸಂಸ್ಕೃತ ವಾಕ್ಯದಲ್ಲಿ ಹೇಳಲಿಕ್ಕೆ ವಾಕ್ಯ ಇದ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಪ್ರಯತ್ನ ಮಾಡಿ, ಪ್ರಯತ್ನ ಮಾಡು, ಆಯ್ತು, ಪ್ರಯತ್ನ ಮಾಡು. ಅವರು ಅಂಬಿಕಾ ನಮ್ಮ ಶಿಕಾರಿಪುರದ ಹುಡುಗಿ, ಬಾಲ್ಯದಲ್ಲಿ ನಾವೆಲ್ಲ ಬಲ್ಲವರು, ಅವರ ಶ್ರದ್ಧೆ ಅಂಬಿಕಾ ಮೈಸೂರಿನಲ್ಲಿದ್ದಾಳೆ. ಈಗ ಕೃಷ್ಣಂದು ಆನ್ಸರ್ ಬಹಳ ಸ್ಪಷ್ಟ ಇದೆ, ಆದ್ರೆ ಅಷ್ಟು ಸೆಟಲ್ಡ್ ಅಂದ್ರೆ ಸೂಕ್ಷ್ಮವಾಗಿದೆ. ತಿಳ್ಕೋಬೇಕು, ನಮ್ ಕರ್ಮ ನಾವು ಮಾಡ್ಲೇಬೇಕು, ಆದ್ರೆ ಜ್ಞಾನ ಬಿಡ್ಲಿಕ್ಕಿಲ್ಲ. ಜ್ಞಾನವನ್ನು ತಿಳ್ಕೊಳ್ಬೇಕು, ಒಂದ್ ಕಡೆಯಲ್ಲಿ ಸರಿಯಾದ ಜ್ಞಾನ ತಿಳ್ಕೊಳ್ಬೇಕು. ಬದಿಯ ಬದಿಯಲ್ಲಿ ನಮ್ ಕರ್ಮವನ್ನ ನಾವು ಯಾರೂ ಬಿಡ್ಲಿಕ್ಕಿಲ್ಲ, ಕರ್ಮವನ್ನ ಮಾಡ್ಲೇಬೇಕಾದ್ರು. ಇದು ನಾವು ಪಡ್ಕೊಂಬಂತೇಶು ಬಾತ್. ಆದ್ರಿಂದ ಇಲ್ಲಿ ಕೃಷ್ಣ ಹೇಳುವುದು ಜ್ಞಾನ ಅಂದ್ರೆ ನಾನು ಯಾರು, ಎಲ್ಲಿಂದ ಬಂದೆ, ಈ ಜಗತ್ತು ಯಾವುದು, ಈ ಪ್ರಕೃತಿಯಿಂದ ಯಾವುದು, ನಾನು ಜೀವಾತ್ಮ ಆದ್ರೆ ಆ ಪರಮಾತ್ಮ ಯಾರು, ಇದು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಮಗೆ ಜ್ಞಾನ ಬಂತು. ನನಗೆ ನಾನೇ ನನ್ನ ಒಳಗಿರತಕ್ಕಂಥ ಆತ್ಮವೇ ಭಗವಂತ ಅಂತ ತಿಳ್ಕೊಂಡ್ಮೇಲೆ, ಹಾಗಾದ್ರೆ ಆತ್ಮದಲ್ಲಿ ನಿಂತು ನನ್ನ ದೇಹವನ್ನು ಬುದ್ಧಿಯನ್ನು ನಾನು ಎತ್ತರ ಇಟ್ಕೊಂಡು ಸನ್ಮಾರ್ಗದಲ್ಲಿ ನಡೆಯುತ್ತ ನಾನು ಮೋಕ್ಷ ಪ್ರಾಪ್ತಿ ಮಾಡಬೇಕು ಅನ್ನೋದು ಅವನ. ಆಯ್ತು ಅಂಬಿಕಾ, ಶುಭವಾಗ್ಲಿ, ಸಂತೋಷ. ಹೇಳಿ ಇನ್ಯಾರು? ಈಗ ನನ್ನ ಹೆಸರು ವಸಂತ ಕುಮಾರಿ ಅಂತ, ಬೆಂಗಳೂರಿಂದ. ವಸಂತ ಕುಮಾರಿ, ಬೆಂಗಳೂರು ಅಂದ್ರೆ ಬೆಂಗಳೂರಿನ ಯಾವ ಭಾಗ? ಸಿ ವಿ ರಾಮನ್ ನಗರ ಹತ್ರ ಕಗ್ದಾಸ್ಪುರ ಅಂತ ಇದೆ ಅಲ್ಲಿ. ಸಿ ವಿ ರಾಮನ್ ನಗರ, ನಾನು ರಿಟೈರ್ಡ್ ಡಿಆರ್ಡಿಒ ಇಂದ ರಿಟೈರ್ಡ್ ಆಗಿದ್ದೀನಿ, ಆಫೀಸರ್ ನಾನಲ್ಲಿ. ನಾನಿದು ಮೂರನೇ ಅಧ್ಯಾಯದಲ್ಲಿ ಎಂಟನೇ ಶ್ಲೋಕ ಹೇಳ್ತಾ ಇದ್ದೀನಿ. ನಿಯತಂ ಕುರು ಕರ್ಮ ತ್ವಂ ಕರ್ಮ ಜಾಯೋ ಹ್ಯ ಕರ್ಮಣಃ ಶರೀರ ಯಾತ್ರಾಪಿ ಚ ತೇನ ಪ್ರಸಿದ್ಧೇತ್ ಅಕರ್ಮಣಃ. ತ್ವಂ ನಿಯತಂ ಕರ್ಮ ಕುರು ಕರ್ಮ ಹಿ ಅಕರ್ಮಣ ಅಕರ್ಮಣಃ ಜಾಯಃ ಅಕರ್ಮಣಃ ತೇ ಶರೀರ ಯಾತ್ರಾಪಿ ನ ಪ್ರಸಿದ್ಧಯೇತ್. ಹಾಗೆ ನೆಕ್ಸ್ಟ್ ಶ್ಲೋಕ ಬಂದ್ಬಿಟ್ಟು ನೆಕ್ಸ್ಟ್ ಶ್ಲೋಕದಲ್ಲಿ ಮೀನಿಂಗ್ ಬಂದು ಏನ ವಿಷ್ಣೋಃ ಪ್ರಾಪ್ತಿ ಭವತಿ ತತೋ ತಿರಿಕ್ತಂ ಸರ್ವಮಪಿ ಕರ್ಮ ಜನಾನಾಂ ಬಂಧಕಂ ಭವತಿ ತಸ್ಮಾತ್ ಫಲಾಪೇಕ್ಷಾರಹಿತಃ ಸನ್ ಶಾಸ್ತ್ರೋಕ್ತಂ ಸ್ವಕೀಯಂ ಕರ್ಮ ಸಮಾಚಾರ. ಅಂದ್ರೆ ಭಗವತ್ ಪ್ರೀತಿಯೇ ಕೃತಾನಿ ಕರ್ಮಾಣಿ ಬಂಧಕಾನಿ ನ ಭವತಿ ತತ್ಪ್ರೀತಿಉದ್ದೇಶಂ ವಿನಾ ಕೃತಾನಿ ಬಂಧಕಾನಿ ಭವತಿ ತದರ್ಥಂ ಕಾಮಾನಾಂ ವಿಹಾಯ ಭಗವತ್ ಪ್ರೀತಿಯೈ ಕರ್ಮ ಕುರು. ನಮಸ್ಕಾರ, ಶ್ರೀ ಕೃಷ್ಣಾರ್ಪಣ ವಸ್ತು. ಸರಿ ಆಯ್ತು, ಚೆನ್ನಾಗಿ ಹೇಳಿದ್ದೀರಿ ವಸ್ತು ಕುಮಾರಿ ಅವರೇ, ಬಹಳ ಒಳ್ಳೆಯ ಶ್ಲೋಕ ಇದು, ಸಂತೋಷ. ಬಹಳ ಚೆನ್ನಾಗಿದೆ, ಸ್ವಲ್ಪ ಸಂಸ್ಕೃತ ಕಲ್ತಿದ್ದೆ, ಈಗ ಅರ್ಥ ತಿಳ್ಕೊಳ್ಳೋದ್ರಿಂದ ಬಹಳ ಇಷ್ಟವಾಗ್ತಾ ಇದೆ ಇನ್ನು ಮುಂದೆ ಕಲಿಯಕ್ಕೆ. ತುಂಬಾ ಧನ್ಯವಾದಗಳು. ಆಗ್ಲಮ್ಮ, ವಸಂತ ಕುಮಾರಿ ಅವ್ರಿಗೆ ಧನ್ಯವಾದ. ಸರಿ, ಮತ್ತೆ ಯಾರು ನಾನು ಮಾತಾಡ್ಬೋದು ಹೇಳಿ, ಹೆಸರು ಹೇಳಿ. ಹರೀಶ್ ಪುತ್ತೂರ, ಹರೀಶ ಪುತ್ತೂರ ಹೇಳಿ ಸರ್. ನಾನು ಭಗವದ್ಗೀತೆ ಕೊನೆಯ ಶ್ಲೋಕ ಎಲ್ಲಿಂದ ಮಾತಾಡ್ತೀರಿ? ಬೆಂಗಳೂರು? ಪುತ್ತೂರು ಸರ್, ಪುತ್ತೂರು. ಪುತ್ತೂರು ಓಕೆ. ಹೌದು ಹೌದು, ನಾನು ಇವತ್ತೊಮ್ಮೆ ಕ್ಲಾಸಿನ ಡೈಲಿ ನಿಮ್ಮಲ್ಲಿ ಮಾತಾಡಿದ್ದೆ, ನಿಮ್ಮಲ್ಲಿ ಅಂಬಿಕದಲ್ಲಿ ಮಾತಾಡಿದ್ದೇನೆ ಅಂತ ಹೇಳಿದ್ದೆ ನಾನೊಮ್ಮೆ ಪುತ್ತೂರಿನ ಅಂಬಿಕಾ ಶಾಲೆಯಲ್ಲಿ. ಸರಿ ಸರಿ, ಗೊತ್ತಾಯ್ತು ಗೊತ್ತಾಯ್ತು. ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್. ನಾನು ಭಗವದ್ಗೀತೆಯ ಕೊನೆಯ ಶ್ಲೋಕವನ್ನು ಹೇಳ್ತೇನೆ. ತತ್ರ ಯೋಗೀಶ್ವರೋ ಕೃಷ್ಣ ತತ್ರ ಕಾರ್ತೋ ಧನುಜರ ತತ್ರ ಶ್ರೀ ವಿಜಯೋರ್ ಭವತಿ ಧ್ರುವ ನೈತಿರ್ಮತಿ ಮಾಮ ಅಂತ ಹೇಳಿ, ಎಲ್ಲಿ ಯೋಗೀಶ್ವರನಾದ ಕೃಷ್ಣ ಇರ್ತಾನೋ ಅಲ್ಲಿ ಅರ್ಜುನನು ಇರ್ತಾನೆ, ಇವರಿಬ್ರು ಇದ್ರೆ ಅಲ್ಲಿ ಶ್ರೀ ವಿಜಯ, ಖಾಲಿ ವಿಜಯ ಅಲ್ಲ, ಶ್ರೀ ವಿಜಯ ಅಂತ ಹೇಳಿದ್ದಾರೆ, ಶ್ರೀ ವಿಜಯೋರ್ ಭವತಿ ಅಂತ. ಹಾಗೆ ಅಷ್ಟು ಒಂದು ಸಕ್ಸಸ್ ಅಥವಾ ಯಶಸ್ ಸಿಗ್ತದೆ ಅಂತ ಹೇಳುವಂತ ಒಂದು ಅಂದ್ರೆ ಆ ಅವ್ರು ಇರುವಲ್ಲಿ ಅಥವಾ ಅವರನ್ನು ನಾವು ನಂಬಿದ್ರೆ ನಮಗೆ ಕೂಡ ಶ್ರೇಯಸ್ ಸಿಗ್ತದೆ ಅಂತ ಹೇಳುದು ಅದರ ಸಾರಾಂಶ ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ನಾನು ಹೈಸ್ಕೂಲಲ್ಲಿ ಇರುವಾಗ ಸಂಸ್ಕೃತ ಕಲ್ತಿದ್ದೆ 8-9, ಆಗ ಈ
ಸುಮಾರು 85 ಆಗ ಬಾಕಿ ಮಕ್ಕಳ ಪ್ರಭಾವದಲ್ಲಿ ಸಂಸ್ಕೃತ ಕಲಿತವರು ಅವರು ನಿಕೃಷ್ಟರಂತ ನೋಡೋ ಒಂದು ಭಾವನೆ ಇದ್ದ ಸಂದರ್ಭದಲ್ಲಿ ಕೂಡ ನಾವು ಸಂಸ್ಕೃತ ಕ್ಲಾಸ್ ತಗೊಂಡಿದ್ದೇವೆ. ಆದ್ರೆ ಆಗ ಹೆಚ್ಚು ಕಲೀಲಿಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಒಳ್ಳೆ ಉತ್ತಮ ಮಾಸ್ಟರ್ ಇದ್ರು ನಮ್ಗೆ, ರಾಮಚಂದ್ರ ನಕ್ಷತ್ರಿ ತಾಯರ್ ಅಂತೇಳಿ, ಆದ್ರೆ ಕಲೀಲಿಕ್ಕಾಗಿ. ಈಗ ಸಂಸ್ಕೃತದಲ್ಲಿ ಮಾತಾಡ್ಬೇಕಂತ ಆಸೆ ಆಗಿದೆ, ಹಾಗೆ ನಾನು ಈ ಕ್ಲಾಸಿಗೆ ರೆಗ್ಯುಲರ್ ಸೇರ್ತಾ ಇದ್ದೇನೆ. ಆದ್ರೆ ಕೆಲವು ಸಲ ನಮ್ಮ ಈ ಬುಧವಾರ ಮತ್ತೆ ಆದಿತ್ಯವಾರ ಕೆಲವು ಮೀಟಿಂಗ್ಗಳು, ನಮ್ದು ಇಂಜಿನಿಯರ್ಸ್ ಅಸೋಸಿಯೇಷನ್ ಇದ್ದು ಕೆಲವು ಮೀಟಿಂಗ್ ಇತ್ತು, ಹಾಗೆ ಒಂದು 2-3 ಕ್ಲಾಸ್ ತಪ್ಪಿ ಹೋಯ್ತು ನನಗೆ. ಆದ್ರೆ ಬಹಳ ಉತ್ತಮವಾಗಿ ಇದನ್ನ ಒಂದು ಆಯೋಜನೆ ಮಾಡಿದ್ದೀನಿ ಸರ್, ನಾನು ಬಹಳಷ್ಟು ಪ್ರಯೋಜನ ಪಡ್ಕೊಂಡಿದ್ದೇನೆ. ನಾನು ನನ್ನ ಮಗಳು 6ನೇ ಕ್ಲಾಸಿಂದ PU ಸೆಕೆಂಡ್ ಇಯರ್ ವರೆಗೆ ಸಂಸ್ಕೃತದಲ್ಲಿ 100ಕ್ಕೆ 100 ತೆಗೆದಿದ್ದಾಳೆ ಅವಳು. ಹಾಗೆ ಅವಳಲ್ಲಿ ನಾನು ಸಂಸ್ಕೃತ ಮಾತಾಡ್ಲಿಕ್ಕೆ ಕಲಿತಾ ಇದ್ದೇನೆ. ನಾನು ಅವಳಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಬಟ್ ನಾನು ಅವಳಲ್ಲಿ ಮಗಳಲ್ಲಿ ಫೋನಲ್ಲಿ ಮಾತಾಡುವಾಗೆಲ್ಲ ಸಂಸ್ಕೃತದಲ್ಲಿ ಮಾತಾಡ್ತಾ ಪ್ರಯತ್ನ ಪಡ್ತಾ ಇದ್ದೇನೆ. ಮತ್ತೊಂದು ಗೀತೆಯ ಮುಖ್ಯ ಇದೇನಂತ ಹೇಳಿದ್ರೆ, ಈಗ ನಾವು ಅದನ್ನು 2 ವಿಭಾಗ ಮಾಡಿ ನೋಡಿದ್ರೆ ಸರ್, ಗೀತೆಯನ್ನು ಫಸ್ಟಿಗೆ ಅದು ನಮ್ದು ಅಂತ ಹೇಳಿ ನಾವು ಒಪ್ಪಿಕೊಳ್ಳುವ ಭಾವನೆ ಬರಬೇಕು. ಹೆಚ್ಚಿನವರು ಅದನ್ನು ಒಪ್ಪಿಕೊಳ್ಳದಿದ್ರೆ ಅದರ ಮೇಲೆ ಗೌರವ ಬರುವುದಿಲ್ಲ, ಅದನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಬರುವುದಿಲ್ಲ. ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಪುರಾಣಗಳಿರ್ಬೋದು, ಭಗವದ್ಗೀತೆ ಇದೆಲ್ಲ ನಮ್ದಂತ ತಿಳ್ಕೊಂಡ್ರೆ ಆಗ ಮತ್ತೆ ಅದನ್ನು ಕಲೀಲಿಕ್ಕೆ ಹೋಗುವ, ಅದರ ಒಳಗೆ ಏನಿದೆ ಅದನ್ನು ಹೇಳಿದ್ರೆ ಅರ್ಥ ಆಗ್ತದೆ. ಅದನ್ನು ಭಾವನೆ ಗೌರವವಿಲ್ಲ ಇದ್ರೆ ಅದು ಅರ್ಥ ಆಗೋದಿಲ್ಲ. ಹೆಚ್ಚಿನವರು ಅದನ್ನೊಂದು ನೋಡುವ ದೃಷ್ಟಿ ಕೆಲವು ಸಲ ಚೇಂಜ್ ಇರ್ತದೆ, ಬದಲಾವಣೆ ಇರ್ತದೆ ಅಂತ ಹೇಳುದು ನನ್ನೊಂದು ಅನಿಸಿಕೆ. ಆಮೇಲೆ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಗುರು ಅಂತ ಬಂದಿದೆ, ಅದರಲ್ಲಿ ಸಂಸ್ಕೃತ ಈ ಭಗವದ್ಗೀತೆ ಮತ್ತು ಮ್ಯಾನೇಜ್ಮೆಂಟ್ ಈಗಿನ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಈಗ ಕಂಪೇರ್ ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ ಒಬ್ರು, ಬಹಳ ಚಂದದ ಪುಸ್ತಕ. ನಾನು ಎಷ್ಟೋ ಭಾಷಣದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದೇನೆ ಸರ್. ಪ್ರತಿಯೊಂದು ಈಗಿನ ಸಮಸ್ಯೆಗಳಿಗೆ ಅದರಲ್ಲಿ ಆ ಶ್ಲೋಕದ ಮೂಲಕ ಶ್ರೀಕೃಷ್ಣ 5000 ವರ್ಷ ಹಿಂದೆಯೇ ಅದು ಹೇಗೆ ಬರಬಹುದು, ಅದಕ್ಕೆ ಉತ್ತರ ಏನಂತೇಳಿ, ಸಮಸ್ಯೆಗೆ ಪರಿಹಾರ ಅಂತೇಳಿ ಬಹಳ ಚಂದವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅದನ್ನೆಲ್ಲ ಈಗ ಒಂದು ಅನುಭೂತಿ ಮಾಡ್ತಾ ಇದ್ದೇನೆ, ಅನುಭವಿಸ್ತಾ ಇದ್ದೇನೆ. ನಿಮ್ಮ ಈ ಮಾತು ಕೇಳುವಾಗ, ನಿಮ್ಮ ಮಾತು ಕೇಳುವುದಂದ್ರೆ ಬಹಳ ಖುಷಿ ನಮಗೆ. ಒಂದು ಕ್ಲಾಸ್ ತಪ್ಪಿದ್ರೆ ನಾನು ಮನೆಯಲ್ಲಿ ಪೀಚಾಟ ಇಟ್ಕೊಳ್ಳಿ, ಇವತ್ತು ಕ್ಲಾಸಿಗೆ ಹೋಗ್ಲಿಕ್ಕಿಲ್ಲ ಮಾರೆ, ಹಾಗೆ ಆಯ್ತು ಹೀಗೆ ಆಯ್ತು ಅಂತ ಹಾಗೆ ಹಾಗೆಲ್ಲ ಅಷ್ಟು ಖುಷಿ ಪಟ್ಟಿದ್ದೇನೆ ಸರ್. ನಾನು ಬಹಳ ಧನ್ಯವಾದ ಗುರುಗಳಿಗೆ ಮತ್ತು ನಿಮ್ಮೆಲ್ಲ ಧನ್ಯವಾದಗಳು. ಪುತ್ರರಿಗೆ ಶುಭವಾಗ್ಲಿ. ನಿಮ್ಮಂತಹ ಪಾರ್ಟಿಸಿಪೆಂಟ್ಸ್ ನಮಗೆ ದೊಡ್ಡ ಸಂಪತ್ತು, ನಮ್ಗೆ ಉತ್ಸಾಹ, ನಮ್ಗೆ ಭಾಗವಹಿಸ್ಲಿಕ್ಕೆ ತುಂಬಾ ಸಂತೋಷ. ಆಗ್ಲಿ ಪುತ್ರರಿಗೆ, ನೀವು ಹೇಳಿಕೊಡುದೇ ದೊಡ್ಡದು, ನಾವು ಭಾಗವಹಿಸೋದು ದೊಡ್ಡದಲ್ಲ, ನೀವು ಹೇಳಿಕೊಡುದೇ ದೊಡ್ಡದು, ಈ ಅವಕಾಶ ಕೊಟ್ಟದ್ದೇ ದೊಡ್ಡದು. ಆಯ್ತು, ಧನ್ಯವಾದ ಗುರುಗಳೇ. ಧನ್ಯವಾದ. ಮತ್ತೆ ಯಾರಿದ್ದೀರಿ ಗುರುಗಳೇ? ನೀವು ನೀವು ಹೇಳ್ದಂಗೆ ಅಡ್ವೈಸ್ ಮಾಡ್ದಂಗೆ ನಾನು ಟ್ರೈ ಮಾಡಿದೀನಿ ಸಂಸ್ಕೃತದಲ್ಲಿ ಹೇಳಕ್ ಅದೇ ಶ್ಲೋಕನ. ಹೇಳ್ಬೋದಾ? ಹೇಳಿ ಹೇಳಿ ಹೇಳಿ. ಯದಾ ಯದಾ ಧರ್ಮಸ್ಯ ಗ್ಲಾನಿ ಅಧರ್ಮಸ್ಯ ವೃದ್ಧಿ ಭವತಿ ತದಾ ತದಾ ಅಹಂ ಮಯಾ ಸ್ವರೂಪಂ ಸೃಜಾಮಿ. ಸರಿ ಆಯ್ತಲ್ಲ, ಸಾಕು, ಇದೇ ತರ ಸರಳ ಸಂಸ್ಕೃತ ಆಗೋಯ್ತು. ಅದೇ ಆ ಶ್ಲೋಕದಿಂದಾನೇ ತಗೊಂಡ್ ನೀವ್ ಹೇಳ್ದಂಗೆ ಸ್ಪಾಂಟೇನಿಯಸ್ ಆಗಿ ಬರ್ದಿದೀನಿ. ಸರಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಸ್ವಲ್ಪ ಆಚೀಚ ಇದೆ, ಏನ್ ಚಿಂತೆ ಇಲ್ಲ, ಮುಂದುವರಿಸಿ, ಒಳ್ಳೇದಾಗ್ಲಿ. ಆಯ್ತಾ, ಸಾಧು ಸಜ್ಜನಾನಾಂ ಉದ್ಧರಣಾಯ ತಥಾ ಪಾಪ ಕರ್ಮಾಣಾಂ ವಿನಾಶಾಯ ಧರ್ಮ ಸಂಸ್ಥಾಪನಾರ್ಥಾಯ ಚ ಅಹಂ ಯುಗೇ ಯುಗೇ ಸಂಭವಾಮಿ. ಓ ಬ್ಯೂಟಿಫುಲ್, ಫೈನ್, ನಮಸ್ಕಾರ. ಸರಿ, ಇದೇ ತರಹ ಎಲ್ಲಕ್ಕೂ ವಾಕ್ಯಗಳನ್ನ ಮಾಡ್ತಾ ಹೋಗಿ ಅಭ್ಯಾಸ ಆಗುತ್ತೆ ನಿಮಗೆ. ಆಯ್ತಾ? ಆಯ್ತು, ನಮಸ್ಕಾರ. ಒಳ್ಳೆ, ನಮಸ್ಕಾರ. ಸರಿ, ಮತ್ತಾರಿದ್ದೀರಿ? ಇನ್ಯಾರು ಇಲ್ಲ ಅಂದ್ರೆ ಕಡೆಯದಾಗಿ ನಂದನ್ನು ಹೇಳಿ ಮುಗಿಸ್ಬಿಡ್ತೀನಿ ನಾನು, ಅಲ್ಲಿಗೆ ಇವತ್ತಿನ ಕ್ಲಾಸ್ ಮುಗೀತದೆ. ಸರಿ, ಇನ್ಯಾರಾದ್ರೂ ಇದ್ದೀರಾ ಈಗ? ಸರಿ, ಹಾಗಾದ್ರೆ ನಾನು ಇವತ್ತು ನಿಮ್ಗೆಲ್ಲ ಕಳಿಸಿರ್ತಕ್ಕಂಥ ಈ ಒಂದು ಪಾಠ ಏನಿದೆ, ಆ ಪಾಠದಲ್ಲಿ ಗೀತಾ ಸಾರಹ ಅಂಥೇಳಿ ನಾನು ಬರೆದು ಕಳಿಸ್ಬಿಟ್ಟಿದ್ದೇನೆ. ಅದನ್ನ ಈಗ ನನ್ನದು ಪ್ರವಚನ ಅಂದ್ರೆ ನಾನು ಕೂಡ ನಿಮ್ ಹಾಗೆ ಒಂದ್ 2-3 ದಿವಸ 2-3 ನಿಮಿಷ ನಾನು ಬರ್ದದ್ದನ್ನ ನಿಮ್ಮ ಎದುರಿಗೆ ಹೇಳ್ಬಿಡ್ತೀನಿ ನೋಡಿ. ಅದು ನಿಮ್ಗಾಗ್ಲೇ ಕಳಿಸಿದ್ದೆ ಯಾರಾದ್ರಿಂದ, ಅದು ಯಾರಾದ್ರು ಇದ್ದ ಅಲ್ಲಿ ಇದ್ದ ಅದ್ ನೋಡ್ಕೊಂಡ್ರೆ ಇನ್ನು ಒಳ್ಳೇದು. ಗೀತಾ ಸಾರಹ. ಪ್ಲವನಾಮ ಸಂವತ್ಸರಸ್ಯ ಗೀತಾ ಜಯಂತ್ಯುತ್ಸವೇ ಸರ್ವೇಭ್ಯಃ ಛಾತ್ರೇಭ್ಯಃ ಶುಭಾಶಯಃ ಶುಭಕಾಮನಃ. ಏ ಪ್ಲವನಾಮ ಸಂವತ್ಸರಸ್ಯ ಗೀತಾ ಜಯಂತ್ಯುತ್ಸವೇ, ಎಲ್ರಿಗೂ ಅರ್ಥ ಆಗತ್ತೆ, ಸರ್ವೇಭ್ಯಃ ಛಾತ್ರೇಭ್ಯಃ ಚತುರ್ಥಿ ವಿಭಕ್ತಿ, ಎಲ್ಲ ಛಾತ್ರಗಳಿಗೆ ಶುಭಾಶಯಗಳು ಶುಭಕಾಮನೆಗಳು. ಜೀವನೋತ್ಸಾಹಾಯ ಸಾಧನೋತ್ಸಾಹ ವರ್ಧನಾಯ ಚ
ಜೀವನೋತ್ಸಾಹ ಚತುರ್ಥಿ ಗೆ ಜೀವನೋತ್ಸಾಹಾಯ ಸಾಧನೋತ್ಸಾಹ ವರ್ಧನಾಯ ಪರಮಾರ್ಥ ಜ್ಞಾನಾಯ ಚ ಪಠನೀಯ ಇಯಂ ಭಗವದ್ಗೀತಾ. ಭಗವದ್ಗೀತಾ ಎಂಬ ಶಬ್ದ ಸ್ತ್ರೀಲಿಂಗ ಆದ್ರಿಂದ ಇಯಂ ಈ ಭಗವದ್ಗೀತೆಯನ್ನು ಓದಬೇಕು ಓದಬೇಕು. ಯಾಕಾಗಿ ಜೀವನೋತ್ಸಾಹ ಜೀವನದಲ್ಲಿ ಉತ್ಸಾಹವನ್ನು ಪಡೀಲಿಕ್ಕೋಸ್ಕರವಾಗಿ, ಸಾಧನೋತ್ಸಾಹ ವರ್ಧನಾಯ ನಾವು ಸಾಧನೆ ಮಾಡಬೇಕೆಂಬತಕ್ಕಂಥ ಉತ್ಸಾಹ ವರ್ಧನೆಗಾಗಿ, ಪರಮಾರ್ಥ ಜ್ಞಾನಾಯ ನಮಗೆ ಪರಮಾರ್ಥ ಜ್ಞಾನ ಬೇಕು ಪರಮಾರ್ಥ ಜ್ಞಾನ ಬೇಕು. ಆ ಪರಮಾರ್ಥ ಜ್ಞಾನಕ್ಕೋಸ್ಕರವಾಗಿ ಪಠನೀಯ ಎಂ ಭಗವದ್ಗೀತಾ ಭಗವದ್ಗೀತೆಯನ್ನು ಓದಬೇಕು. ಇವತ್ತಿನ ವಿಜಯವಾಣಿಯಲ್ಲಿ ನಮ್ಮ ಸ್ವರ್ಣವಲ್ಲಿಯ ಮಹಾಸ್ವಾಮಿಗಳು ಭಗವದ್ಗೀತೆಯನ್ನು ಬಹಳ ದೊಡ್ಡ ಅಭಿಯಾನವಾಗಿ ತಕೊಂಡು ಪ್ರಚಾರ ಮಾಡ್ತಿರುವವರು. ಅವರು ಬರೆದ ಒಂದು ಆರ್ಟಿಕಲ್ ಇಂದ ಈ ಮೂರು ಶಬ್ದ ತಕ್ಕೊಂಡೆ, ಜೀವನೋತ್ಸಾಹ ಸಾಧನೋತ್ಸಾಹ ಪರಮಾರ್ಥ ಜ್ಞಾನ. ವೇದಶಾಸ್ತ್ರಾಣಾಂ ಸಾರಃ ಇಹ ಪರಸಿದ್ಧಿ ಸಾಧಕ ತತ್ವೋಪದೇಶ ಭಗವದ್ಗೀತಾಯಾಂ ಅಸ್ತಿ. ಭಗವದ್ಗೀತಾಯಾಂ ಭಗವದ್ಗೀತೆಯಲ್ಲಿ ಅಸ್ತಿ ಇದೆ. ಏನಿದೆ? ವೇದಶಾಸ್ತ್ರಾಣಾಂ ಸಾರಃ, ವೇದಸಾರಃ ಶಾಸ್ತ್ರಾಣಾಂ ಸಾರಃ, ವೇದಶಾಸ್ತ್ರಾಣಾಂ ಸಾರಃ ಇಹ ಪರಸಿದ್ಧಿ ಸಾಧಕ. ಇಹ ಸಿದ್ಧಿ ಪರಸಿದ್ಧಿ, ಇಹ ಅಂದ್ರೆ ಈ ಲೋಕದಲ್ಲಿ ನಾವು ಪಡೆಯಬೇಕಾದ ಸಿದ್ಧಿ, ಪರಲೋಕದಲ್ಲಿ ಪಡೆಯಬೇಕಾದ ಮೋಕ್ಷ ಸಿದ್ಧಿ. ಇಹ ಪರಸಿದ್ಧಿಗೆ ಸಾಧಕವಾದಂತಹ ತತ್ವ, ಆ ತತ್ವೋಪದೇಶವು ಭಗವದ್ಗೀತೆಯಲ್ಲಿ ಇದೆ. ಇನ್ನೊಮ್ಮೆ ಹೇಳ್ತೀನಿ, ವೇದಶಾಸ್ತ್ರಾಣಾಂ ಸಾರಃ ಇಹ ಪರಸಿದ್ಧಿ ಸಾಧಕ ತತ್ವೋಪದೇಶ ಭಗವದ್ಗೀತಾಯಾಂ ಅಸ್ತಿ. ಕರ್ಮಯೋಗ ಭಕ್ತಿಯೋಗ ರಾಜಯೋಗ ಜ್ಞಾನಯೋಗಶ್ಚ ಅಸ್ಮಾನ್ ಪ್ರೇರಯಂತಿ. ಭಗವದ್ಗೀತೆಯಲ್ಲಿ ನಾಲ್ಕು ಯೋಗಗಳು ನಮಗೆ ಪ್ರೇರೇಪಣೆ ಕೊಡ್ತವೆ. ಕರ್ಮಯೋಗ ಭಕ್ತಿಯೋಗ ರಾಜಯೋಗ, ರಾಜಯೋಗ ಅಂದ್ರೆ ಧ್ಯಾನ, ಯಮನಿಯಮಾಸನ ಪ್ರಾಣಾಯಾಮ ಧ್ಯಾನ ಇತ್ಯಾದಿ, ಜ್ಞಾನಯೋಗಶ್ಚ. ಈ ನಾಲ್ಕು ಯೋಗಗಳು ಅಸ್ಮಾನ್ ಪ್ರೇರಯಂತಿ, ನಮಗೆ ಪ್ರೇರೇಪಣೆಯನ್ನು ಕೊಡುತ್ತವೆ. ಗೀತಾಚಾರ್ಯಸ್ಯ ಶ್ರೀಕೃಷ್ಣಸ್ಯ, ನೋಡಿ ಗೀತಾಚಾರ್ಯಸ್ಯ ಚತುರ್ಥಿ ವಿಭಕ್ತಿ ಅಲ್ಲ ಇದು ಷಷ್ಠಿ ವಿಭಕ್ತಿ, ಶ್ರೀಕೃಷ್ಣಸ್ಯ ಎರಡು ಒಂದೇ ಇರಬೇಕು, ಎರಡು ಒಂದೇ ವಿಭಕ್ತಿ ಇರಬೇಕಾದ್ರಿಂದ ಗೀತಾಚಾರ್ಯಸ್ಯ ಶ್ರೀಕೃಷ್ಣಸ್ಯ ಕೃಪಾಂ ಪ್ರಾರ್ಥಯಾಮಃ, ಆ ಕೃಷ್ಣನ ಕೃಪೆಯನ್ನು ಪ್ರಾರ್ಥಿಸೋಣ ಪ್ರಾರ್ಥಯಾಮಃ. ಭಗವದ್ಗೀತಾಯಾಃ ಜನ್ಮದಿನಂ ಇದಂ, ಇವತ್ತು ಇವತ್ತು ನೆನ್ನೆ ದಿವಸ ಭಗವದ್ಗೀತೆಯ ಜನ್ಮದಿನ. ಭಗವದ್ಗೀತಾಯಾಃ ಜನ್ಮದಿನಂ ಸಂಭ್ರಮೇಣ ಆರಾಧಯಾಮಃ, ಅದನ್ನು ಸಂಭ್ರಮದಿಂದ ಈ ದಿನವನ್ನು ಆರಾಧಿಸೋಣ. ಅಲ್ಲಿಯ ಸ್ವರ್ಣವಲ್ಲಿ ಸ್ವಾಮಿಗಳು ಇದನ್ನ ರಾಷ್ಟ್ರೀಯ ಹಬ್ಬವಾಗಿ ನಾವು ಆಚರಿಸ್ಬೇಕು, ಮನೆ ಮನೆಗಳಲ್ಲಿ ಆಚರಿಸ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಹಾಗೆ ಮಾಡೋಣ. ಮುಂದಿನ ಪ್ಯಾರಾದಲ್ಲಿ ಸಾರವನ್ನು, ಗೀತೆಯ ಸಾರವನ್ನು ಹತ್ತು ವಾಕ್ಯದಲ್ಲಿ ಹಾಕಿದ್ದೇನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ತಿಷ್ಠತಿ. ಈಶ್ವರ ಭಗವಾನ್ ಎಲ್ಲಿದ್ದಾನೆ? ಸರ್ವಭೂತಾನಾಂ ಎಲ್ಲ ಪ್ರಾಣಿಗಳ, ಷಷ್ಠಿ ಭಕ್ತಿ, ಎಲ್ಲ ಪ್ರಾಣಿಗಳ ಹೃದ್ದೇಶೇ ಹೃದಯ ದೇಶೇ ಹೃದಯ ಪ್ರದೇಶೇ ತಿಷ್ಠತಿ, ನಿಲ್ತಾನೆ. ಎಲ್ಲಿ ನಿಂತಿದ್ದಾನೆ? ಈಶ್ವರ ಭಗವಾನ್ ಸರ್ವ ಪ್ರಾಣಿನಾಂ ಹೃದಯ ಪ್ರದೇಶೇ ತಿಷ್ಠತಿ, ಅಂದ್ರೆ ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿ ಅಂಗುಷ್ಟ ಮಾತ್ರ ಸ್ವರೂಪದಲ್ಲಿ ಭಗವಂತ ಇದ್ದೇ ಇದ್ದಾನೆ. ಎಲ್ಲ ಪ್ರಾಣಿ ಒಳಗಿದ್ದಾನೆ, ಎಲ್ಲ ಒಳಗಿದ್ದಾನೆ, ಎಲ್ಲ ಜೀವಿಗಳ ಒಳಗಿದ್ದಾನೆ. ಸಹ ಸ್ವಮಾಯೆಯ ಸರ್ವಾನ್ ಭ್ರಾಮಯತಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು, ಭ್ರಾಮಯನ್ ಸರ್ವಭೂತೇ ಭೂತಾನಿ ಅಂತ ಬರ್ತದೆ. ತನ್ನ ಮಾಯಾಶಕ್ತಿಯಿಂದ ಅವನು ಎಲ್ಲಾ ಪ್ರಾಣಿಗಳನ್ನು ಕೂಡ ಅವನು ಭಗವಂತ ಏನ್ ಮಾಡ್ತಾನೆ, ಚಾಲಯತಿ, ಅವನು ಭ್ರಾಮಯತಿ. ಭ್ರಮತಿ ಅಂತಂದ್ರೆ ಗೊತ್ತಿದೆ, ತಿರುಗಾಡು ಅಡ್ಡಾಡು ಅಂತ. ಭ್ರಾಮಯತಿ ಅಂದ್ರೆ ತಿರುಗಾಡಿಸು ಅಂತ. ಇದಕ್ಕೆ ನಿಜಂತ ಅಂತ ಹೇಳ್ತಾರೆ ಅಥವಾ ಪ್ರೇರಣಾರ್ಥಕ ಅಂತ ಹೇಳ್ತಾರೆ.
ಪ್ರೇರಣಾರ್ಥಕ ಅಂದ್ರೆ ಕರೋತಿ ಮಾಡ್ತಾನೆ, ಕಾರಯತಿ ಮಾಡಿಸ್ತಾನೆ, ಪಠತಿ ಓದ್ತಾನೆ, ಪಾಠಯತಿ ಕಲಿಸ್ತಾನೆ, ಹಾಗೆ ಭ್ರಮತಿ ಅಡ್ಡಾಡ್ತಾನೆ, ಭ್ರಾಮಯತಿ ಅಡ್ಡಾಡಿಸುತ್ತಾನೆ. ಶಿಶುಹು ಭ್ರಮತಿ, ಮಗು ಅಡ್ಡಾಡ್ತದೆ. ಮಾತಾ ತಾಯಿ ಭ್ರಾಮಯತಿ, ಮಗುವನ್ನು ಅಡ್ಡಾಡಿಸ್ತಾಳೆ ಎಲ್ಲ ಕಡೆಗಳಲ್ಲಿ. ಹಾಗೆ ಭಗವಂತ ನಮ್ಮನ್ನೆಲ್ಲ ಈ ಜಗತ್ತಿನಲ್ಲಿ ಅಡ್ಡಾಡಿಸ್ತಾನೆ. ಎಲ್ಲ ಕಡೆ ಅಡ್ಡಾಡುವುದು ಎಲ್ಲ ಕೆಲಸಗಳನ್ನ ನಮ್ಮಿಂದ ಮಾಡಿಸ್ತಾನೆ. ಯಾವುದ್ರಿಂದ? ಸ್ವಮಾಯೆಯ, ಅವನ ಹತ್ರ ಒಂದು ಮಾಯಾಶಕ್ತಿ ಇದೆ, ಆ ಮಾಯಾಶಕ್ತಿಯಿಂದ ನಮ್ಮನ್ನೆಲ್ಲ ಅಡ್ಡಾಡಿಸ್ತಾನೆ. ಬಹಳ ಆಳವಾದ ಅರ್ಥವಿರತಕ್ಕಂಥ ಶ್ಲೋಕ ಇದು. ಅಂದ್ರೆ ನಮ್ ನಮ್ ಕರ್ಮಕ್ಕೆ ಅನುಗುಣವಾಗಿ ನಮ್ಮ ಹತ್ರ ನಿರ್ದಿಷ್ಟವಾದ ಕೆಲಸಗಳನ್ನ ಭಗವಂತ ಮಾಡಿಸ್ತಾನೆ ನಮ್ಮ ಒಳಗೆ ಕುತ್ಕೊಂಡು. ಯಾವ ರೀತಿ? ನಾನು ಯಂತ್ರಾರೂಢಾನಿ ಮಾಯೆಯ ಅಂತ ಅಲ್ಲಿ ಶಬ್ದ ಇದೆ. ಯಾವ ರೀತಿ ಡ್ರೈವರ್ ಕಾರನ್ನ ಎಲ್ಲಿ ಬೇಕೋ ಅಲ್ಲಿ ತರಗಿಬೇಕಾದಲ್ಲಿ ತಿರುಗಿಸ್ತಾನೋ, ಹಾಗೆ ಭಗವಂತ ನಮ್ಮ ಕರ್ಮಕ್ಕನುಗುಣವಾಗಿ ನಮ್ಮ ಈ ಜೀವಾತ್ಮನನ್ನ ಎಲ್ಲಿ ಬೇಕೋ ಅಲ್ಲಿ ತಿರುಗಿಸ್ತಾನೆ. ಭ್ರಾಮಯತಿ ಜಗತಃ ಪ್ರಕೃತೇಹೇ ಜೀವಾತ್ಮ ಪರಮಾತ್ಮನೋಹೋ ಚ ಸ್ವರೂಪಾವಗಮನಂ ಜ್ಞಾನಂ. ಅಲ್ಲಿಂದ ಮುಂದೆ ಜ್ಞಾನ ಅಂದ್ರೆ ಏನು? ಜ್ಞಾನಂ ಜಗತಃ, ಈ ಜಗತ್ತಿನ ಷಷ್ಠಿ ವಿಭಕ್ತಿ, ಜಗತಃ ಜಗತ್ತಿನ, ಜಗತಃ ಜಗತೋ ಜಗತಾಂ, ಜಗತಿ ಜಗತೋ ಜಗತ್ಸು, ಜಗತಃ ಜಗತ್ತಿನ. ಪ್ರಕೃತೇಹೇ ಪ್ರಕೃತಿ ಸ್ತ್ರೀಲಿಂಗ, ಪ್ರಕೃತಿಯ ಪ್ರಕೃತೇಹೇ ಪ್ರಕೃತಿ ಪ್ರಕೃತೇಹೇ ಷಷ್ಠಿ ವಿಭಕ್ತಿ ಏಕವಚನ ಪ್ರಕೃತಿಯ. ಜೀವಾತ್ಮ ಪರಮಾತ್ಮನೋ, ಇದು ದ್ವಿವಚನ, ಜೀವಾತ್ಮ ಪರಮಾತ್ಮರ, ಜೀವಾತ್ಮ ಪರಮಾತ್ಮನೋ ಚ ಸ್ವರೂಪ ಅವಗಮನಂ, ಸ್ವರೂಪವನ್ನು ತಿಳಿದುಕೊಳ್ಳುವುದು. ಏನ್ ತಿಳ್ಕೊಳ್ಳುದು ಸ್ವರೂಪ ಅಂದ್ರೆ? ಜಗತ್ತು ಅಂದ್ರೇನು, ಪ್ರಕೃತಿ ಅಂದ್ರೇನು, ಜೀವಾತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಅವುಗಳ ಸ್ವರೂಪವನ್ನ ತಿಳಿದುಕೊಳ್ಳುವುದೇ ಜ್ಞಾನ. ನೋಡಿ ಎಷ್ಟು ಸುಲಭ ಆಗೋಯ್ತು. ಜ್ಞಾನ ಅಂದ್ರೇನು? ಈ ಜಗತ್ತು ಎಂಥದ್ದು, ಪ್ರಕೃತಿ ಅಂದ್ರೆ ಎಂಥದ್ದು, ನಾನು ಜೀವಾತ್ಮ ಇದ್ದೇನೆ, ಪರಮಾತ್ಮ ಇದ್ದೇನೆ, ನಾವಿಬ್ರು ಕೂಡ ಎಂಥವ್ರು, ನಾವು ನಮ್ಮ ನಮ್ಮ ಸ್ವರೂಪ ತಿಳ್ಕೊಳ್ಳೋದೇ ಜ್ಞಾನ. ಆತ್ಮ ಈ ನನ್ನ ಸ್ವರೂಪ, ಸರಿ ಆಯ್ತಲ್ಲ, ಈ ಆತ್ಮ ನನ್ನ ಒಳಗೊಂದು ಆತ್ಮ ಇದ್ದಾನೆ. ಈ ಆತ್ಮ ಜೀರ್ಣಂ ದೇಹಂ ವಿಹಾಯ ಅಥವಾ ತ್ಯಕ್ತ್ವ ದೇಹಾಂತರಂ ಸ್ವೀಕರೋತಿ. ಆತ್ಮ ಜೀರ್ಣಂ ದೇಹಂ ವಿಹಾಯ, ಆತ್ಮನು ಜೀರ್ಣವಾದ ಈ ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ಸ್ವೀಕಾರ ಮಾಡ್ತಾನೆ. ದೇಹಾಂತರಂ ಅಂದ್ರೆ ಅನ್ಯಂ ದೇಹಂ ಸ್ವೀಕರೋತಿ. ದೇಹಾಂತರಂ, ದೇಶಾಂತರ ಅಂದ್ರೆ ಅನ್ಯ ದೇಶ, ಬೇರೆ ದೇಶ. ಹಾಗೆ ದೇಹಾಂತರ ಅನ್ಯಂ ದೇಹಂ, ಬೇರೆ ದೇಹವನ್ನು ಸ್ವೀಕರಿಸ್ತಾನೆ. ಈ ದೇಹ ಜೀರ್ಣವಾದ್ರೆ, ಹಳತಾದ್ರೆ, ಓರ್ನೌಟ್ ಆದ್ರೆ, ವಾಶ್ಔಟ್ ಆಗ್ಬೇಕಾದ್ರೆ ಬೇರೆ ದೇಹವನ್ನ ತಕ್ಕೊಳ್ತಾನೆ. ಹಾಗಾದ್ರೆ ಆತ್ಮ ಎನ್ನುವವನು ಬೇರೆ ಬೇರೆ ದೇಹ ತಕ್ಕೊಳ್ತಾನೆ. ಇದು ಸ್ಪಷ್ಟ ಅರ್ಥ ಮಾಡ್ಕೊಳ್ಬೇಕು. ಇದು ಒಂದು ಜ್ಞಾನ. ಆತ್ಮ ಜೀರ್ಣಂ ದೇಹಂ ವಿಹಾಯ ದೇಹಾಂತರಂ ಸ್ವೀಕರೋತಿ. ಯಥಾ, ಹೇಗೆ? ಒಂದು ದೃಷ್ಟಾಂತ ಕೃಷ್ಣ ಕೊಡ್ತಾನೆ. ಜೀರ್ಣಾನಿ ವಾಸಾಂಸಿ ಯಥಾ ನರಹ ವಿಹಾಯ ನೂತನಾನಿ ವಸ್ತ್ರಾಣಿ ಧಾರಯತಿ ತಥೈವ. ಯಥಾ, ಯಾವ ರೀತಿಯಲ್ಲಿ? ಜೀರ್ಣಾನಿ ವಾಸಾಂಸಿ ವಿಹಾಯ, ನರಹ ಮನುಷ್ಯನು ಜೀರ್ಣಾನಿ ವಾಸಾಂಸಿ, ನನ್ನ ವಸ್ತ್ರ ಇದೆ, ಇದು ಇದು ಜೀರ್ಣವಾದ್ರೆ, ಹಾಳಾದ್ರೆ, ಹಳತಾದ್ರೆ, ಹರಿದು ಹೋದ್ರೆ, ಜೀರ್ಣವಾದ್ರೆ ಈ ವಾಸಾಂಸಿ ಅಂದ್ರೆ ವಸ್ತ್ರಗಳನ್ನು, ನರಹ ವಿಹಾಯ ಬಿಟ್ಬಿಟ್ಟು ನೂತನಾನಿ ವಸ್ತ್ರಾಣಿ ಧಾರಯತಿ, ಹೊಸ ವಸ್ತ್ರವನ್ನ ಧರಿಸ್ಕೊಳ್ತಾನೆ. ಮನುಷ್ಯನಾದವನು ಹಳೆ ಬಟ್ಟೆಯನ್ನ ಬಿಸಾಡಿ ಹೊಸ ಬಟ್ಟೆಯನ್ನು ಹಾಕಿಕೊಂಡ ಹಾಗೆ ಆತ್ಮನು ಹಳೆ ದೇಹವನ್ನ ಬಿಟ್ಟು, ಒಂದು ದೇಹವನ್ನ ಬಿಟ್ಟು, ಹಾಳಾದ ದೇಹವನ್ನ ಬಿಟ್ಟು ಇನ್ನೊಂದು ಹೊಸ ದೇಹವನ್ನ ತೆಕ್ಕೊಳ್ತಾನೆ. ಇದಕ್ಕೆ ಕರೀತಾರೆ ಹುಟ್ಟು ಸಾವು, ಜನನ ಮರಣ ಅಂದ್ರೆ ಇದೇ. ಆತ್ಮ ಮಾತ್ರವೇ, ಈ ದೇಹಕ್ಕೆ ಮಾತ್ರ ಹುಟ್ಟು ಸಾವು, ಆತ್ಮಗಿಲ್ಲ. ಆತ್ಮ ನಿತ್ಯ ಶುದ್ಧ ಚ, ನಿತ್ಯವೂ ಆಗಿರುವ ಶುದ್ಧವೂ ಆಗಿರುವುದು ಆತ್ಮ. ಆತ್ಮ ಅನಿತ್ಯ ಅಲ್ಲ, ಪರ್ಮನೆಂಟ್, ಅವನು ಶುದ್ಧನೂ ಆಗಿದ್ದಾನೆ. ಆತ್ಮಜ್ಞಾನಾಯ, ಈ ಆತ್ಮವನ್ನು ನಾವು ತಿಳ್ಕೊಳ್ಬೇಕು. ಈ ಆತ್ಮಜ್ಞಾನಾಯ ಚತುರ್ದಿವತ್ತಿಗೆ, ಆತ್ಮಜ್ಞಾನಾಯ ಚಿತ್ತಶುದ್ಧಿ,
ಆತ್ಮಜ್ಞಾನಕ್ಕೆ ಬೇಕು ಏನು? ಚಿತ್ತಶುದ್ಧಿ ಬೇಕು. ಆತ್ಮಜ್ಞಾನಾಯ ಚಿತ್ತಶುದ್ಧಿ, ಚಿತ್ತಶುದ್ಧಿಯರ್ಥಂ, ಚಿತ್ತಶುದ್ಧಿಗಾಗಿ ಏನ್ ಮಾಡ್ಬೇಕು ನಾವು? ಕರ್ಮಯೋಗ, ಯೋಗದ ಅರ್ಥದಲ್ಲಿ, ಯೋಗದ ಭಾವದಲ್ಲಿ ಕರ್ಮವನ್ನು ಮಾಡಬೇಕು. ಚಿತ್ತಶುದ್ಧ್ಯರ್ಥಂ ಕರ್ಮಯೋಗ. ಕರ್ಮಸ್ವರೂಪಾವಗಮನಾಯ, ಕರ್ಮದ ಸ್ವರೂಪದ ಅವಗಮನೆಗಾಗಿ, ಕರ್ಮದ ಸ್ವರೂಪದ ತಿಳುವಳಿಕೆಗಾಗಿ, ಕರ್ಮಸ್ವರೂಪ ಅವಗಮನಾಯ ಜ್ಞಾನಂ ಅವಶ್ಯಕಂ. ಜ್ಞಾನಂ ಅವಶ್ಯಕಂ, ಈ ಜ್ಞಾನವು ಅವಶ್ಯಕವಾದದ್ದು. ಇನ್ನೊಮ್ಮೆ ವಾಕ್ಯ ಹೇಳ್ತೇನೆ. ಆತ್ಮಜ್ಞಾನಾಯ ಚಿತ್ತಶುದ್ಧಿ, ಚಿತ್ತಶುದ್ಧ್ಯರ್ಥಂ ಕರ್ಮಯೋಗ, ಕರ್ಮಸ್ವರೂಪ ಅವಗಮನಾಯ ಕರ್ಮಸ್ವರೂಪ ಜ್ಞಾನಾಯ ಜ್ಞಾನಂ ಅವಶ್ಯಕಂ, ಪರಮಾರ್ಥ ಜ್ಞಾನವು ಅವಶ್ಯಕವಾದದ್ದು. ಕರ್ಮಾಣಿ ಜ್ಞಾನಾಗ್ನಿದಗ್ಧಾನಿ ಭವಂತಿ. ಒಮ್ಮೆ ಜ್ಞಾನ ಬಂತು ಅಂತಾದ ಮೇಲೆ ಕರ್ಮ ಎಲ್ಲವೂ ವಾಶೌಟ್, ಸುಟ್ಟು ಹೋಗ್ಬಿಡ್ತದೆ. ಜ್ಞಾನದಲ್ಲಿ ಕರ್ಮವು ಸುಟ್ಟು ಶುದ್ಧವಾಗಿ ಬಿಡ್ತದೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಭವಂತಿ. ಕರ್ಮಾಣಿ ಕರ್ಮಗಳೆಲ್ಲ ಜ್ಞಾನಾಗ್ನಿ ಜ್ಞಾನವೆಂಬ ಅಗ್ನಿಯಲ್ಲಿ ದಗ್ಧಾನಿ ಭವಂತಿ, ಸುಟ್ಟು ಹೋಗುತ್ತವೆ. ಅದರಿಂದ ಜ್ಞಾನ ಯಾರು ಪಡಿತಾರೆ ಅವರಿಗೆ ಕರ್ಮ ಶುದ್ಧಿ ಆಗಿಬಿಡ್ತದೆ. ಜ್ಞಾನಿಗಳಾದವರು ಮಾಡುವ ಕರ್ಮ ಶುದ್ಧವಾಗಿರ್ತದೆ. ಕಾಮ್ಯ ಕರ್ಮತಃ ನಿಷ್ಕಾಮ ಕರ್ಮ ತೂ, ನಿಷ್ಕಾಮ ಕರ್ಮ ತೂ ವಿಶಿಷ್ಟಂ. ಕಾಮ್ಯ ಕರ್ಮತಃ, ಕಾಮ್ಯ ಕರ್ಮಕ್ಕಿಂತಲೂ ನಿಷ್ಕಾಮ ಕರ್ಮ ತೂ, ನಿಷ್ಕಾಮ ಕರ್ಮವು ವಿಶಿಷ್ಟವಾದದ್ದು. ಇದೆಲ್ಲ ನೀವು ಕಲ್ತಿದ್ದೀರಿ. ಕಾಮ್ಯ ಕರ್ಮಕ್ಕಿಂತ ಅಂದ್ರೆ ಏನೋ ಅಪೇಕ್ಷೆ ಇಟ್ಕೊಂಡು ನಾವು ಕರ್ಮ ಮಾಡ್ತೇವಲ್ವಾ, ಏನೋ ಅಪೇಕ್ಷೆ ಇಟ್ಕೊಂಡು ಕರ್ಮ ಮಾಡ್ತೇವಲ್ಲ ನಾವು, ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು, ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತೇವಲ್ಲ, ಕಾಮ್ಯ ಕರ್ಮ ಅಂತ ಕರೀತಾರೆ. ಈ ಕಾಮ್ಯ ಕರ್ಮಕ್ಕಿಂತಲೂ ಯಾವುದೇ ಅಪೇಕ್ಷೆ ಇಲ್ಲದೆ ನನ್ನ ಕರ್ತವ್ಯ ಭಾವದಿಂದ ಕೆಲಸ ಮಾಡುವುದು ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಅದು, ನಿಷ್ಕಾಮ ಕರ್ಮದು ವಿಶಿಷ್ಟಂ, ವಿಶಿಷ್ಟವಾದದ್ದು. ನೋಡಿ ಇಲ್ಲಿ ಕಾಮ್ಯ ಕರ್ಮತಃ ಕರ್ಮಣ ಕರ್ಮಭ್ಯಾಂ ಕರ್ಮಭೀ ಕರ್ಮತಃ, ಕರ್ಮಣ ಕರ್ಮಣೋ ಕರ್ಮಣಾಂ ಷಷ್ಠಿ ಆಯ್ತು. ಇಲ್ಲಿ ಕರ್ಮತಃ ಪಂಚಮಿ ಭಕ್ತಿ, ಕರ್ಮಕ್ಕಿಂತಲೂ ಕೂಡ ನಿಷ್ಕಾಮ ಕರ್ಮ ತು, ಕರ್ಮ ಕರ್ಮಣಿ ಕರ್ಮಾಣಿ, ಕರ್ಮ ಇಲ್ಲ ಕರ್ಮ ಅಂತಿದೆ, ಆದ್ರಿಂದ ನಿಷ್ಕಾಮ ಕರ್ಮ ಉ, ನಿಷ್ಕಾಮ ಕರ್ಮವು ವಿಶಿಷ್ಟವಾದದ್ದು. ಆಮೇಲೆ ಈ ರೀತಿ ನಾನು ಜ್ಞಾನ ಪಡೆಯಬೇಕಾದ್ರೆ ಅರ್ಜುನ ಕೇಳ್ತಾನೆ, ಸುಲಭ ಇಲ್ಲ ಕೃಷ್ಣ, ತುಂಬಾ ಕಷ್ಟ ಇದೆಯಲ್ಲ. ಅದಕ್ಕೆ ಅವನ ಮಾತು, ಚಂಚಲಂ ಹಿ ಮನಃ ಕೃಷ್ಣ, ಅದನ್ನೇ ವಾಕ್ಯ ಮಾಡಿದ್ದೇನೆ ನೋಡಿ ಎರಡನೇ ಪೇಜಲ್ಲಿ. ಚಂಚಲಸ್ಯ ಮನಃ ಮನಸಃ ನಿಗ್ರಹಂ ದುಷ್ಕರಂ. ಚಂಚಲಸ್ಯ ಮನಸಃ, ಮನಸಃ ಎನ್ನುವುದು ಷಷ್ಠಿ ವಿಭಕ್ತಿ, ಮನಸ್ಸಿನ. ಚಂಚಲಸ್ಯ ಇದು ಷಷ್ಠಿ ವಿಭಕ್ತಿ, ಚಂಚಲವಾದ ಮನಸ್ಸಿನ ನಿಗ್ರಹಂ, ನಿಗ್ರಹವು ದುಷ್ಕರಂ, ತುಂಬಾ ಕಷ್ಟ. ಚಂಚಲವಾದ ಮನಸ್ಸಿನ ನಿಗ್ರಹವು ತುಂಬಾ ಕಷ್ಟ ಅಂತ ಅರ್ಜುನ ಕೇಳಿದ್ರೆ ಕೃಷ್ಣ ಹೇಳುವುದು, ಸತತೇನ ಅಭ್ಯಾಸೇನ ತಥಾ ವೈರಾಗ್ಯ ಭಾವೇನ ಚ ಸುಕರಂ ಭವತಿ ಮನೋ ನಿಗ್ರಹಂ. ಮನೋ ನಿಗ್ರಹಂ, ಮನಸ್ಸಿನ ನಿಗ್ರಹವು ಯಾವುದರಿಂದ? ಸತತೇನ ಅಭ್ಯಾಸೇನ, ಸತತವಾಗಿ ಮಾಡಬೇಕಾದ ಅಭ್ಯಾಸದಿಂದ. ಸತತ ಅಭ್ಯಾಸ ಅಂದ್ರೆ ಪ್ರತಿ ದಿವಸ ಬೆಳಗ್ಗೆ ಸಂಜೆ ತಪ್ಪದೆ ನಾವು ನಿಯಮಿತವಾಗಿ ಮಾಡಬೇಕಾದ ಯೌಗಿಕವಾದ ಯಮನಿಮಾಸನ ಪ್ರಾಣಾಯಾಮ ಧ್ಯಾನ ಇತ್ಯಾದಿಗಳನ್ನ ಮಾಡುವ ಮೂಲಕ, ನಿತ್ಯ ಕರ್ಮ ಅನುಷ್ಠಾನವನ್ನು ಮಾಡುವ ಮೂಲಕ, ಸಾತ್ವಿಕರಾಗಿರುವ ಮೂಲಕವಾಗಿ, ಸತತವಾಗಿ ಈ ರೀತಿಯ ಜೀವನದ ಅಭ್ಯಾಸದಿಂದ, ಸತತೇನ ಅಭ್ಯಾಸೇನ ತೃತೀಯ ಭಕ್ತಿ, ಇಂಥ ಅಭ್ಯಾಸದಿಂದ. ಹಾಗೆಯೇ ವೈರಾಗ್ಯ ಭಾವೇನ ಚ, ಕರ್ಮದಲ್ಲಿ ಸತತವಾದ ಅಭ್ಯಾಸ, ಹಾಗಾದ್ರೆ ಮನಸ್ಸಿನಲ್ಲಿ ಜ್ಞಾನದಲ್ಲಿ ವೈರಾಗ್ಯ ಭಾವ, ಯಾಕೆ ಇದ್ಯಾವುದು ನಂದಲ್ಲ, ನಾನು ಇದೆಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನುವಂತಹ ಕಾರಣದ ಇದ್ಯಾವುದಕ್ಕೂ ಅಂಟಿಕೊಳ್ಳದೆ ವೈರಾಗ್ಯ ಭಾವದಿಂದ ನಾವು ಈ ಕೆಲಸ ಮಾಡಿದ್ರೆ ಸುಕರಂ ಭವತಿ ಮನೋ ನಿಗ್ರಹಂ. ಮನೋ ನಿಗ್ರಹ ಎನ್ನುವುದು ಸುಕರವಾಗ್ತದೆ, ಸುಖವಾಗ್ತದೆ, ಕಷ್ಟ ಆಗುದಿಲ್ಲ, ಸುಲಭವಾಗ್ತದೆ ಇಂದ್ರಿಯೇ. ಹಾಗಾದ್ರೆ ಅರ್ಜುನ ಕೇಳ್ತೇನೆ, ಈ ಕಾಮ ಇರುವುದಿಲ್ಲಿ? ಇಂದ್ರಿಯೇಶು ಮನಸಿ ತಥಾ ಬುದ್ಧೌ ಕಾಮಃ
ಜಾಯತೆ ತಿಷ್ಠತಿ ಚ. ಅರ್ಜುನ ಕೇಳ್ತಾನೆ ಎಲ್ಲಿ ಈ ಕಾಮ ಎಲ್ಲಿದೆ, ಹಿಡಿದು ಹೊಡಿತೀನಿ ಹಾಗಾರೆ, ಎಲ್ಲಿದೆ ಕಳ್ಳ ಒಳಗ್ ಬಂದಿದ್ದಾನೆ ಅಂದ್ರೆ ಹಿಡಿದು ಅವನನ್ನ ಹೊಡೆದು ಓಡಿಸ್ತೇನೆ, ಎಲ್ಲಿದ್ದಾನೆ ಕಳ್ಳ ಅಂತ ಕೇಳಿದ ಹಾಗೆ ಕೃಷ್ಣ ಈ ಕಾಮ ಎಂಬ ಕಳ್ಳ ಎಲ್ಲಿದ್ದಾನೆ ಹೇಳು, ಅವನನ್ನು ಓಡಿಸಿದ್ರೆ ತಾನೆ ನಂಗೆ ಮುಕ್ತಿ ಸಿಕ್ಕುವುದು, ಎಲ್ಲಿದ್ದಾನೆ ಕಾಮ ಅವನನ್ನು ಹಿಡಿತೀನಿ ಎಲ್ಲಿದೆ ಹೇಳುವಾಗ ಮೂರು ಕಡೆ ಇರ್ತಾನೆ. ಒಂದು ಇಂದ್ರಿಯಗಳಲ್ಲಿ ಕಾಮ ಹುಟ್ಟತ್ತೆ, ಅಲ್ಲಿಯೇ ಇದ್ದು ಕೆಲಸ ಮಾಡತ್ತೆ. ಮನಸ್ಸಿನಲ್ಲಿ ಕಾಮ ಹುಟ್ಟತ್ತೆ, ಅಲ್ಲೇ ಇದ್ದು ಉಪದ್ರ ಮಾಡ್ತದೆ. ಬುದ್ಧಿಯಲ್ಲಿ ಹುಟ್ಟುತ್ತದೆ, ಅಲ್ಲೇ ಇದ್ದು ಉಪದ್ರ ಮಾಡ್ತದೆ. ತಿನ್ಬೇಕು 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 ಅಂತ ಇಂದ್ರಿಯದ ಆಸೆ, ತಿನ್ಬೇಕು ಅಂತ, ತಿನ್ನುವುದು ಒಳ್ಳೇದಲ್ಲ ನಂಗೆ, ಆದ್ರೂ ತಿನ್ಬೇಕು ತಿನ್ಬೇಕು ಅನ್ನುವಂತ ಆಸೆ. ನಾನು ಆ ಇಂದ್ರಿಯವನ್ನ ಕಂಟ್ರೋಲ್ ಮಾಡಿದ್ರೆ ಇದು ನಾಲ್ಗೆಯಲ್ಲಿ ಇಂದ್ರಿಯದಲ್ಲಿ ಹುಟ್ಟಿದ್ದು, ಅದೇ ರೀತಿ ಮನಸ್ಸಲ್ಲಿ ಹುಟ್ಟಿದ್ದು ನಂಗೆ ಅದ್ ಬೇಕು ಇದು ಬೇಕು ಇದು ಬೇಕು ಅನ್ನುವಂಥದ್ದು. ಅದೇ ರೀತಿ ಬುದ್ಧಿಯಲ್ಲಿ 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 ನಿಶ್ಚಯ ಮಾಡುವಾಗ ಏನೋ ಆಸೆಯಿಂದ ಮಾಡುವಂತಹದ್ದು. ಇದೆಲ್ಲವೂ ಕೂಡ ನಮಗೆ ಇಂದ್ರಿಯೇಷು ಮನಸ್ಸಿ ತಥಾ ಬುದ್ಧೌ, ಇಂದ್ರಿಯದಲ್ಲಿ ಹಾಗೆಯೇ ಮನಸ್ಸಿನಲ್ಲಿ ಕೂಡ ಮತ್ತು ಬುದ್ಧಿಯಲ್ಲಿ ಕೂಡ ನಮಗೆ ಇದು ನಮಗೆ ಒಂದು ನಿಮಿಷ ಸರಿ. ಇಂದ್ರಿಯೇಷು ಇಂದ್ರಿಯಗಳಲ್ಲಿ ಮನಸ್ಸಿ ಮನಸ್ಸು ಇಂದ್ರಿಯೇಷು ಅನ್ನುವಾಗ ಬಹುವಚನ ಷಷ್ಠಿ ಸಪ್ತಮಿ ವಿಭಕ್ತಿ ಅಲ್ಲಿ ಅಂತ ಗಳಲ್ಲಿ ಮನಸ್ಸಿ ಮನಸ್ಸಿನಲ್ಲಿ ಹಾಗೆ ಬುದ್ಧಿಯಲ್ಲಿ ಕಾಮ ಜಾಯತೆ ಕಾಮವು ಉಂಟಾಗುತ್ತದೆ ತಿಷ್ಠತಿ ಚ ಮತ್ತು ಕಾಮವು ಅಲ್ಲಿಯೇ ನಿಲ್ತದೆ. ಅಸ್ಯ ಕಾಮಸ್ಯ ನಿಗ್ರಹ ಕ್ರಮಶಃ ಕರ್ತವ್ಯ. ಕೃಷ್ಣ ಹೇಳುದು ಈ ಕಾಮದ ನಿಗ್ರಹವನ್ನು ಅಸ್ಯ ಕಾಮಸ್ಯ ನಿಗ್ರಹ ಈ ಕಾಮದ ನಿಗ್ರಹವನ್ನು ಷಷ್ಠಿ ವಿಭಕ್ತಿ ಅಸ್ಯ ಕಾಮಸ್ಯ ನಿಗ್ರಹ ಕ್ರಮಶಃ ಕರ್ತವ್ಯ. ಒಂದೇ ಸರಿಗೆ ಪಟ್ ಅಂತ ಹೇಳಿದ್ರೆ ಆಗುದಿಲ್ಲ, ಇದನ್ನು ಕ್ರಮಶಃ ಸ್ವಲ್ಪ 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 ದಿನೇ ದಿನೇ ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಟ್ಟು ಕ್ರಮಕ್ರಮವಾಗಿ ಮಾಡಬೇಕು. ಕಾಮ ಕ್ರೋಧವಶಾತ್ ಪುರುಷ ಪಾಪಂ ಚರತಿ, ಮನುಷ್ಯನು ಪುರುಷ ಕಾಮಕ್ರೋಧವಶಾತ್ ಕಾಮದ ಇಂದ ಕ್ರೋಧದಿಂದ ಕಾಮಕ್ರೋಧಗಳಿಂದಾಗಿ ಪಾಪವನ್ನ ಮಾಡ್ತಾನೆ. ಪಾಪಂ ಚರತಿ ಅಥಕೇನ ಪ್ರಯುಕ್ತೇನ ಪಾಪಂ ಚರತಿ ಪುರುಷ ಅದ್ರ ವಾಕ್ಯ ಕಾಮಕ್ರೋಧವಶಾತ್ ಪುರುಷ ಪಾಪಂ ಚರತಿ. ಹಾಗಾಗಿ ನಮ್ಗೆ ಪಾಪ ಮಾಡ್ಲಿಕ್ಕೆ ಕಾರಣ ನಮ್ಮಲ್ಲಿ ಬರ್ತಕ್ಕಂತ ಕಾಮ ಮತ್ತು ಕ್ರೋಧ. ಆದ್ರಿಂದ ಈ ಕಾಮ ಕ್ರೋಧಗಳ ನಿಯಂತ್ರಣ ಮಾಡಿದ್ರೆ ನಮ್ಮಿಂದ ಪಾಪ ಆಗುದಿಲ್ಲ. ಜಿತೇಂದ್ರಿಯ ಕಾಮ ಮುಕ್ತ ಭವತಿ, ಯಾರು ಇಂದ್ರಿಯವನ್ನ ಹಿಡಿತದಲ್ಲಿ ಇಟ್ಕೊಳ್ತಾರೆ ಅವರು ಕಾಮ ಮುಕ್ತರಾಗಿ ಬಿಡ್ತಾರೆ, ಅವರಿಗೆ ಕಾಮಕ್ಕೆ ಸಿಕ್ಕಿ ಬೀಳುವುದಿಲ್ಲ, ಅವರು ಕಾಮ ಮುಕ್ತರಾಗ್ತಾರೆ. ಸಹ ಅವನಿಗೆ ನ ಶೋಚತಿ ನ ಕಾಂಕ್ಷತಿ, ಅವನಿಗೆ ಶೋಕವೂ ಇಲ್ಲ ಮತ್ತು ಯಾವುದೇ ಆಕಾಂಕ್ಷೆಗಳು ಇರುವುದಿಲ್ಲ, ಅವನಿಗೆ ಎಕ್ಸ್ಪೆಕ್ಟೇಷನ್ಸ್ ಇರುವುದಿಲ್ಲ, ಆದ್ರಿಂದ ದುಃಖವೂ ಕೂಡ ಇರುವುದಿಲ್ಲ. ನ ಶೋಚತಿ ನ ಕಾಂಕ್ಷತಿ, ಈ ಸಾರಾಂಶ ತತ್ವವನ್ನು ಭಗವದ್ಗೀತೆಯ ತತ್ವವನ್ನು ನಾವೆಲ್ಲ ಸ್ಮರಣೆ ಮಾಡಿಕೊಂಡು ಭಕ್ತಿ ಮಾರ್ಗೇಣ ಭಗವತ್ ಪ್ರಾಪ್ತಿ ಸುಕರ ಭವತಿ. ಹಾಗಾದ್ರೆ ಈ ಭಗವಂತನನ್ನ ಪಡೆಯುವುದು ಹೇಗೆ? ಭಕ್ತಿ ಮಾರ್ಗ ಬಹಳ ಸುಲಭ. ಭಕ್ತಿ ಮಾರ್ಗೇಣ ಭಗವತ್ ಪ್ರಾಪ್ತಿ, ಭಗವಂತನ ಪ್ರಾಪ್ತಿಯು ಸುಕರ ಭವತಿ, ಸುಲಭವೂ ಆಗುತ್ತದೆ. ಭಕ್ತಿ ಮಾರ್ಗೇಣ ಭಗವತ್ ಪ್ರಾಪ್ತಿ ಸುಕರ ಭವತಿ. ಯಾಕೆಂದ್ರೆ ಕಡೆ ಮಾತು ಕೃಷ್ಣದು ನಮೇ ಭಕ್ತ ಪ್ರಣಶ್ಯತಿ, ಮೇ ಭಕ್ತ ನನ್ನ ಭಕ್ತನು ನ ಪ್ರಣಶ್ಯತಿ ಎಂದೆಂದಿಗೂ ಕೂಡ ನಾಶವಾಗುವುದಿಲ್ಲ, ನನ್ನ ಭಕ್ತನನ್ನು ಹಾಳಾಗ್ಲಿಕ್ಕೆ ನಾ ಬಿಡುವುದಿಲ್ಲ, ನಾ ಸಂಪೂರ್ಣ ರಕ್ಷಣೆ ಮಾಡ್ತೇನೆ. ನ ಮೇ ಭಕ್ತ ಪ್ರಣಶ್ಯತಿ, ಮೇ ಭಕ್ತ ಮಮ ಭಕ್ತ ನ ಪ್ರಣಶ್ಯತಿ ನಾಶಂ ನ ಗಚ್ಚತಿ ಇತಿ ಆಶ್ವಾಸಯತಿ ಶ್ರೀಕೃಷ್ಣ. ಹೀಗೆಂದು ಶ್ರೀಕೃಷ್ಣನು ಆಶ್ವಾಸನೆ ಕೊಡ್ತಾ ಇದ್ದಾನೆ. ಈ ರೀತಿ ಶ್ರೀಕೃಷ್ಣನು ನಮ್ಗೆಲ್ಲರಿಗೂ ಕೂಡ ಭಗವದ್ಗೀತೆಯ ಮೂಲಕ ಆಶ್ವಾಸನೆ ಕೊಟ್ಟಿದ್ದಾನೆ. ಆದ್ರಿಂದ ಯಾರು ಈ ಆಶ್ವಾಸನೆಯನ್ನು ಗಟ್ಟಿ ಹಿಡ್ಕೊಂಡು ಕೃಷ್ಣನ ಕೃಪೆಗೆ ಒಳಗಾಗ್ತಾರೆ ಅವರು ಮೂಕರು ಕೂಡ ವಾಚಾಳಿಗಳಾಗ್ತಾರೆ, ಕುಂಟನು ಕೂಡ ಬೆಟ್ಟದ ಆಡ್ತಾನೆ. ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರುತಿಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ಕರುಣಾಲಯಂ ನಮಾಯಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಇದೆಲ್ಲದಕ್ಕೆ ಭಗವಂತನಾದ
ಶ್ರೀಕೃಷ್ಣನ ಮತ್ತು ಶ್ರೀಕೃಷ್ಣನ ಈ ಗೀತಾ ತತ್ವವನ್ನು ನಮ್ಗೆಲ್ಲ ಮುಟ್ಸಿ ಚೆನ್ನಾಗಿ ರೂಢಿ ಮಾಡಿರ್ತಕ್ಕಂತ ಶ್ರೀ ಭಗವತ್ಪಾದರ ಶಂಕರಾಚಾರ್ಯರನ್ನು ಸ್ಮರಣೆ ಮಾಡ್ತಾ ಭಾಗವಹಿಸಿರ್ತಕ್ಕಂಥ ಎಲ್ಲ ಜಿಜ್ಞಾಸುಗಳಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಗೀತಾ ಜಯಂತಿ ನಮ್ಮೆಲ್ಲರಿಗೂ ಕೂಡ ನಿತ್ಯ ಗೀತೆಯ ಜೀವನದ ಗೀತೆಯ ತತ್ವಗಳನ್ನು ಅನುಸಂಧಾನ ಮಾಡಲಿಕ್ಕೆ ಅನುಷ್ಠಾನ ಮಾಡ್ಲಿಕ್ಕೆ ಉಪಕಾರ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ಗೀತಾ ಜಯಂತಿಯನ್ನ ಸಮಾರೋಪ ಮಾಡ್ತಾ ಇದ್ದೇವೆ, ಮುಗಿಸ್ತಾ ಇದ್ದೇವೆ. ಮುಂದಿನ ಬುಧವಾರ ಮತ್ತೆ ನಾವು ಭಗವದ್ಗೀತೆಯ ಕ್ಲಾಸ್ಗೆ ಮತ್ತೆ ಸೇರೋಣ. ಅದಕ್ಕೆ ಮೊದಲು ಈ ಭಾನುವಾರ ಹೇಗೂ ಸಂಜೆ 4 ಗಂಟೆಯಿಂದ ಸಂಸ್ಕೃತ ಕ್ಲಾಸ್ ಇದೆ. ಸರ್ವೇಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಕ್ಲಾಸ್ ಮುಗಿತು. ಧನ್ಯವಾದ. ಜೈ ಶ್ರೀ ಕೃಷ್ಣ.